ಹಿಂದಾಡಿಸುವಂತೀವಿ ಆ ಮಾತು ಬೇರೆ ಇದೊಂದು ಅಭೂತಪೂರ್ವವಾಗಿರತಕ್ಕಂತ ಸಭೆ ನಾನು ಮಹಾಮನಿ ನರಸಿಂಹ ಜೋಶಿ ರಾಘವೇಂದ್ರಾಚಾರ್ಯ ಕೊಗಳಿ ಕೊಟ್ರೇಶ್ ಗುಂಡಣ್ಣ ಡಗ್ಗಿ ನಾವೇನು ಕಲಾವಿದರಿದ್ದೀವಿ ಪ್ರತಿದಿನ ಸಾಯಂಕಾಲ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾವೇ ಕೇಳಿರಲಾರದಂಥ ಊರುಗಳಿಗೆ ಹೋಗ್ತೀವಿ ಸ್ನೇಹಿತರೆ ಆದರೆ ಇವತ್ತಿಂದ ಹೆಂಗೈತೆ ಅಂದ್ರೆ ನನ್ನ ಗಂಗಾವತಿಯಲ್ಲೇ ಕಾರ್ಯಕ್ರಮ ಆಗಲಿ ಯಾದಗಿರಿಯಲ್ಲೇ ಆಗಲಿ ಹೋಮ್ ಪಿಚ್ ಅಂತ ನೋಡ್ರಿ ಕ್ರಿಕೆಟ್ನಾಗ ಹಂಗೆ ಹೋಮ್ ಪಿಚ್ ನಮಗೆ ಇಲ್ಲಿ ನಾವು ಗೆದ್ದರೂ ಅಷ್ಟೇ ಸೋತರೂ ಅಷ್ಟೇ ಚಲೋ ಮಾತಾಡಿದೆ ಹೇ ಮಸ್ತಾತಪ್ಪ ನಮ್ಮೂರಾಗ ಅಂತೀರಿ ಚಲೋ ಆಗಲಿಲ್ಲ ಮತ್ತೆ ನಮ್ಮೂರಪ್ಪ ನಮ್ಮೂರವ್ರು ನಾವು ಪ್ರೋತ್ಸಾಹಿಸ್ಲಿಕ್ಕೆ ಹೆಂಗಪ್ಪ ಹೆಂಗ ಇರಲಿ ಕುಂತು ಕೇಳ್ಬೇಕಲ್ಲಪ್ಪ ಹಿಂಗೂ ಅಂತೀರಿ ಅನೇಕ ಸಾರಿ ನನ್ನ ಊರಿನಲ್ಲಿ ನನ್ನ ಊರಿನ ಜನ ಹಿಂಗೆ ಸೇರಿ ಕಾರ್ಯಕ್ರಮ ಮಾಡಿದಾಗ ಇವರೆಲ್ಲ ಬಂದು ಸಹಕರಿಸ್ಯಾರೆ ಕೊಗಳಿ ಕೊಟ್ರೇಶು ಕರ್ನಾಟಕದ ಈಗೊಂದು 14-15 ಜನ ನನ್ನಿಂದ ಪ್ರೇರೇಪಣೆ ಶಿಷ್ಯರು ಅಂತ ನಾನು ಅನ್ನಂಗಿಲ್ಲರಿ ಯಾಕಂದ್ರೆ ನನಗಿಂತ ಬಲಿಷ್ಠರದಾರ ಒಬ್ಬತ್ತನ್ನ ಸಿಗ್ತಿರ್ತನ ಕೈಯಾಗ ಬ್ಯಾಡ ಅಂಥೇಳಿ ನಾನು ಶಿಷ್ಯರು ಅನ್ನೋದಲ್ಲ ಅವರಿಗೆ ಪ್ರೇರೇಪಣೆಯನ್ನು ಪಡೆದು ಇವತ್ತು ಈ ಮಟ್ಟಿಗೆ ಜನಪ್ರೀತಿಯನ್ನು ಗಳಿಸ್ಯಾರ ಅವ್ರವ್ರ ಊರಾಗಂದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಬೇಕಿಲ್ಲ ಯಾಕೆಂದರೆ ಇವತ್ತು ಯಾರಿಗೂ ಇರಲಾರ್ದಂಥ ಮರ್ಯಾದೆ ಒಬ್ಬ ಕಲಾವಿದನಿಗೆ ಆ ಊರು ಜನ ಕೊಡ್ತಾರೆ ಕೊಗಳಿ ಕೊಟ್ರೇಶ್ವರಿಗೆ ಅವ್ರ ಊರಾಗ ಇವತ್ತು ಮಹಾಮನಿ ನೋಡ್ರಿ ಈ ಸಭೆ ನೋಡಿದ್ರೆ ಆತ ನಾಮಿನೇಷನ್ ಮಾಡ್ಬೇಕು MLA ಎಲೆಕ್ಷನಿಗೆ ಆದ್ರೆ ಆತ 100% ಐತೆ ನಗಾಕ ಬಂದವ್ರು ಎಂದು ಓಟ್ ಹಾಕಂಗಿಲ್ಲ ನಿಂತಂದ್ರೆ ಇದನ್ನು ಮಂದೇ ಬೈತೀರಿ ಏನು 4 ಜೋಕ್ ಹೇಳಿದ್ಗಳೇ ನೀನು MLA ಮಾಡ್ಬೇಕು ಅನ್ನ ಸಾಧ್ಯ ಇಲ್ಲ ಅಂತೀರಿ ನನಗೂ ಭಾಳ ಜನ ನೀವು MLA ಆಗ್ಬೇಕ್ರಿ ಮಿನಿಸ್ಟರ್ ಆಗ್ಬೇಕ್ರಿ ಅಂತಿರ್ತಾರೆ ಅದು ಈ ಜಲಮದಾಗ ಆಗೋದಿಲ್ಲ ಅಂತ ನಮಗೂ ಗೊತ್ತಾಯ್ತು ಯಾಕೆಂದರೆ ಎಲೆಕ್ಷನ್ ಇಂದ್ರವರೇ ಬೇಡ ಓಟ್ ಹಾಕೋರೇ ಬೇರೆ ಹಾಕಿಸ್ಕೊಳ್ಳೋರೇ ಬೇರೆ ಆದರೆ ಒಬ್ಬ ಯಾವುದೇ ವ್ಯಕ್ತಿ ಇರಲಿ MLA ಇರಲಿ ಅಧಿಕಾರಿಗಳಿರಲಿ ಆತ ಜನಸೇವಕನಿರಲಿ ಆತ ಆ ಊರಿಗೆ ಮಾತ್ರ ಶ್ರೇಷ್ಠ ಆದರೆ ನಾವು ಯಾವುದೇ ಊರಿಗೆ ಹೋಗಲಿ ನಾವೇನು ವೇದಿಕೆ ಮೇಲೆ ಇರ್ತೀವಿ 3 ತಾಸು 2 ತಾಸು ಅವಾಗ ನಾವೇ ರಾಜರು ನಾವೇ ಚಕ್ರವರ್ತಿಗಳು ಇಳದಿಂದ ಮಾತು ಆಮೇಲೆ ಡ್ರಾಪ್ ಕೊಡೋಂಗಿಲ್ಲ ಆ ಮಾತು ಬೇರೆ ರೀ ನಮಗೆ ಹೀಗಾಗಿ ನಮ್ಮ ಸ್ವಂತ ಗಾಡಿ ನಾವು ಮಾಡ್ಕೊಂಡಿದ್ದೆ ಈ ಕಾರಣಕ್ಕೆ ರೀ ಹಾಂ ಏ ಇಷ್ಟೆಲ್ಲ ನಕ್ಕಾರ ಯಾರ ನಮ್ಮನ್ನು ಲಾಡ್ಜಿಗೆ ಮುಟ್ಟಿಸ್ತಾರೆ ಬಿಡು ಬಸ್ ಹತ್ತಿಸ್ತಾರೆ ಬಿಡು ಅಂತ ನಿಂತು ನಿಂತು ಸಾಕಾಗಿ ಪೆಂಡಲ್ನವ್ರ ಜೊತೆಗೆ ಮಕ್ಕೊಂಡು ಮುಂಜಾನೆ ಓದು ಉದಾಹರಣೆಗಳು ಅದಾವ್ರಿ ಅವ ನಮ್ಮನ್ನು ಲೈಕ್ ಮಾಡಿದೆ ಭಾಳ ಚಲೋ ಮಾತಾಡಿ ಸರ್ ಇವತ್ತು ನಾನು ಮೈಕ್ ಸಾರ್ಥಕ ಆದವು ಗುಡಾರ ಸಾರ್ಥಕ ಆತು ಅಂತೇಳಿ ಇನ್ನೇನು ಸರ್ ಯಾರು ಇಲ್ಲ ಎಲ್ಲ ಊರಾಗ ಹೋಗ್ಬಿಟ್ರೆ ಊರು ದೂರ ಐತಿ ಇಲ್ಲಿಂದ ಮಕ್ಕಳ್ರಿ ಮುಂಜಾನೆ ನಾನು ನಿಮಗೆ ಬಸ್ಸಿಗೆ ಹತ್ತಿಸ್ತೀನಿ ಅಂತೇಳಿ ಆದ ಘಟನೆಗಳು ನಮ್ಮ ಜೀವನದಾಗಿವೆ ಸ್ನೇಹಿತರೆ ಆದರೆ ಈ ಪಟ್ಟ ಏನಿದೆ ನಮ್ಮದು ಕಳೆದ 30 ವರ್ಷದಿಂದ ನಾವು ಈ ಸೀಟ್ನಾಗ ಇದ್ದೀನಿ ನಾನಂತ ನನ್ನ 30 ವರ್ಷ ಆತು ಈ ಫೀಲ್ಡಿಗೆ ಬಂದು ಇದು ಶಾಶ್ವತ ಅಂತ ನಾನು ಭಾವಿಸಿ ನಮಗೆ ಯಾವುದೇ ರಾಜಕೀಯ ಅಪೇಕ್ಷೆ ಅದಕ್ಕೆ ನಮ್ಮನ್ನು ಸ್ವೀಪ್ ಅಧಿಕಾರಿಗಳಲ್ಲರಿ ಅದು ಏನದು ಸ್ವೀಪ್ ಸ್ವೀಪ್ ಅಧಿಕಾರಿಗಳು ಅಂತ ನನ್ನ ಮಹಾಮನಿ ನಮ್ಮ ಜಿಲ್ಲಾಕ್ಕೆ ನನ್ನ ಅವ್ರು ಈ ಜಿಲ್ಲಾಕ್ಕೆ ಅವ್ರನ್ನ ಮಾಡ್ಯಾರ ಏನು ಅಂದರೆ ಓಟ್ ಹಾಕ್ರಿ ಅಂತ ಹೇಳು ಮತದಾನ ದಿವಸ ಮಲಗಬಾಡ್ರಿ ಮತದಾನ ದಿವಸ ಈ ಸಾಫ್ಟ್ವೇರ್ ಟೀಮೇ ಬರೋದಿಲ್ಲರಿ ಹಳ್ಳಿ ಮಂದಿ ಓಡಾಡಿ ಹಾಕ್ತಾರೆ ಏಯ್ ಅವು ಏನು ಕಾಯ್ತಿರ್ತಾರೆ ಓಟಕ್ಕೆ ಹಾಕೋರು ನಾವು ಎಜುಕೇಟೆಡ್ ಅಂತ ಏನು ಅನ್ಸ್ಕೊಂಡಿವಿ ನಾವು ಅವತ್ತಿನ ದಿವಸ ಹೇ ಇವತ್ತು ರೆಸ್ಟ್ ಡೇ ಸ್ವಿಚ್ ಆಫ್ ಮಾಡಿಬಿಡೋದು ಮನೆಯಾಗ ಟಿ ವಿ ನೋಡ್ಕೊಂತ್ಕೊಂಡ್ರು ಅವರಿಗಿರುವಷ್ಟು ವಿದ್ಯಾವಂತರಿಗಿಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಹೋಗಿ ಹಳ್ಳಿ ಹಳ್ಳಿಗೆ ದಯವಿಟ್ಟು ಮತದಾನ ಆಗಲೇ ಹೇಳಿದ್ರು ಮೇಡಮ್ ಓಟ್ ಹಾಕ್ರಿ ಭಾಳ ಅವಶ್ಯಕತೆ ಇದೆ ಸ್ನೇಹಿತರೆ ಬ್ಯಾಡ್ ರಿಪ್ರೆಸೆಂಟೇಟಿವ್ಸ್ ಆರ್ ಎಲೆಕ್ಟೆಡ್ ಬೈ ಗುಡ್ ಸಿಟಿಜನ್ಸ್ ಕೆಟ್ಟ ಪ್ರತಿನಿಧಿಗಳು ಒಳ್ಳೆಯ ನಾಗರಿಕರಿಂದ ಆಯ್ಕೆ ಆಗ್ತಾರೆ ದೋಸ್ ಹೂ ಡು ನಾಟ್ ವೋಟ್ ಯಾರು ಓಟ್ ಹಾಕಂಗಿಲ್ಲೋ ಅವರಿಂದ ಅವರು ಸೆಲೆಕ್ಟ್ ಆಗ್ತಾರೆ ಎಂಥ ಮಾತಿದೆ ಇವತ್ತಿನಿಂದನೇ ಶುರು ಮಾಡಿ ನೋಡ್ರಿ ಮೇಡಮ್ ನಾನು ಹ್ಞೂ ನಮ್ಮ DC ಅವ್ರಿಗೆ ಹೇಳ್ಬೇಕು ನಾನು ಇವತ್ತಿನಿಂದನೇ ಸ್ವೀಪ್ ಭಾಷಣ ಶುರು ಮಾಡಿದಂಗೆ ಎಲ್ಲ ಹೇಳಿರ್ತೀರಿ ಮತದಾನ ಎಷ್ಟು ಮುಖ್ಯ ಅವತ್ತು ಹೇಳ್ಬೇಕು ಜಲ್ದಿ ಎಲ್ಲ ಹೇಳಿರ್ತೀವಿ ಕೇಳ್ತಾವೆ ಹಳ್ಳಿಯವ್ರು ಏ ನಡ್ಕೊಂಡು ನಡಕ್ಕೆ ಜೋಕ್ ಕೇಳ್ಕೊ ಅಂತ ಹಾಸ್ಯ ಸಂಜೆ ಮಾಡ್ಕೊ ಅಂತ ಹೇಳ್ತೀವಿ ಅದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅವರು ಮಂದಿ ಸೇರ್ತಾರೆ ನಮ್ಗೆ ಅಂತೇಳಿ ಕೊನೆಗೆ ಎಲ್ಲ ಮಾತು ಹೋಗೋ ಮತ್ತು ಅಲ್ಲಪ್ಪ ಮತ್ತು ಎಲ್ಲ ಹೇಳಿದೆ ಮತ್ತು ಯಾರಿಗೆ ಹಾಕಬೇಕಂಬೋದು ಅಂತ ಹೇಳಿದೆ ಅಂದ್ರೆ ತಮ್ಮ ಇಷ್ಟೊತ್ತನ ಸನ್ಮಾನ ಮಾಡಿದೀವಿ ಒದಿಸ್ಬೇಡ ನನ್ನ ಅಂಥೇಳಿ ನಾವು ಕೆಳಗಿಳಿತೀವಿ ಹೌದಾ ಹಾಗೆವ್ರಿ ಬೇಕಾದಷ್ಟು ಇಷ್ಟೆಲ್ಲ ಹೇಳಪ್ಪ ಅಂತ ಹೆಸರು ಒಂದು ನೋಡಿದ್ಬಿಡಪ್ಪ ಅದು ನಮ್ಮ ಮಾಮನ ಹೇಳ್ತಿರ್ತಾನ್ರಿ ಬಂದತ್ತೆ ಅಲ್ಲಿಗೆ ಟಿವ್ಯಾಗ ತಾತ ಸೋತಿನಪ್ಪು ನಿಂಬೆಹಣ್ಣು ಕೂಡ ಲೆಕ್ಕಕ್ಕೆ ಬಂದುಬಿಡ್ತಾರೆ ಅದಕ್ಕೆ ಭಾಳ ಜವಾಬ್ದಾರಿತವಾದಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು
ಎಲ್ಲ ಎಷ್ಟು ಶ್ರಮ ವಹಿಸ್ತಾರ 70% ವೋಟಿಂಗ್ ಮಾಡಬೇಕು ಅಂತ ಹೇಳಿ ಅದರ ಕಡೆ ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಈಗ ನನ್ನ ಸರದಿ ನನಗೆಲ್ಲ ಕೇಳಿರಿ ಎಲ್ಲ ಆದರೂ ಇಷ್ಟು ಜನ ಇನ್ನೂ ಸೇರಿರಿ ಅಂದರೆ ನಿಜಕ್ಕೂ ನನ್ನ ಪುಣ್ಯ ಇದು ಇಂಥ ರಾತ್ರಿ 9 ಏನಲ್ಬಿಟ್ಟು ನಮ್ಮೂರೇನು ನಿಮ್ಮೂರೇನಲ್ಲ ಬಂದು 9 ಸಣ್ಣಕ್ಕೆ ಚಾ ಕುಡಿದು ಹೊರಗೆ ಬರೋರು ನಾವು ಬೆಂಗಳೂರಾಗ ಇಷ್ಟೊತ್ತಿನಾಗ ನಮ್ಮ ಲಾಡ್ಜಿನಾಗ ನಾವು ಇರ್ತೀವಿ ರೀ ಕೇಳೋ ಇರೋಂಗಿಲ್ಲ ನಮ್ಮನ್ನು ಟೈಮ್ ನೋಡ್ಕೊಂತಾನೆ ಕುಂತಿರ್ತಾವೆ ಹ್ಞೂ ಇಲ್ಲೇನು ಹಂಗಲ್ಲ ಇನ್ನು ಇನ್ನು ಮ್ಯಾಲೆ ಬರೋರು ಕೆಲವರು ಇರ್ತಾರೆ ರೀ ಈಗ ನೀವು ಎದ್ದೋಗ ಮುಂದೆ ಎದುರು ಬರ್ತಿರ್ತಾರೆ ಮುಗಿತಾ ಪ್ರಾಣೇಶಿಂದ ಏ ನಾನು ಈಗ ಉಂಡು ಬಂದಲ್ಲೋ ಮರಯ್ಯ ಒಂದು ರಾತು ಮಲಗತನ ಮಾತಾಡ್ಬೇಕ್ರಿ ನಾನು ಮಲಗಿಸಿ ಹೋಗ್ಬೇಕು ನಾನು ಹಂಗ್ರಿ ಮೇಡಮ್ ಈ ಕಡೆ ಎಲ್ಲ ಹಾಂ ನಾವು ಮೈಸೂರು ಬೆಂಗಳೂರು ಯಾಕೆ ಇಷ್ಟಪಡ್ತೀವಿ ಅಂದರೆ ಟೈಮ್ ಅಲ್ಲೇ ಸರ್ ನಿಮ್ಮ 7 ಪ್ರೋಗ್ರಾಮ್ ಇದೆ ಸರ್ 7-8 ನಮ್ಮದು ಆಫೀಷಿಯಲ್ ಪ್ರೋಗ್ರಾಮು ಸನ್ಮಾನಾಗಿ ಮನ 8-9 ನಿಮ್ಮ ಸರ್ 9:05 ಆದರೆ ಆಡಿಟೋರಿಯಂ ಲೈಟ್ ಆಫ್ ಆಗ್ತಾವ್ರಿ ಆಟೋಮೆಟಿಕ್ ಇಲ್ಲಿ ನಮ್ಮಲ್ಲೇ ಶುರು ಮಾಡ್ಲೇನ್ರಿ ಏ ಪ್ರಣೇಶ 9 ಇನ್ನ ಹ್ಞೂ ನೋಡೋಣ ತಡಿ ಬಂದು ಬರ್ತದೆ ಅಣ್ಣ ಒಂದೊಂದು ಊರಾಗ ಭಾಷಣ ಮಾಡಿಲ್ರಿ ಹೊಯ್ಕೊಂಬಿಟ್ಟಿವಿ ನಾವು ಯಾವಾಗ ಬರ್ತಾರೆ ಮಂದಿ ಮೊನ್ನೆ ಕೊಟ್ರೇಶ್ವರದ ಯಾವುದೊಂದು ಹಳ್ಳಿಗೆ ಕರ್ಕೊಂಡೋಗಿದ್ರು ನನಗೆ ಟೈಮ್ ಕೊಟ್ಟಾಗ 2:15 ರಾತ್ರಿ ಹಳ್ಳಿ ಜನ ರೀ ಆನಂದ ಬರ್ತಾರೆ ನಾವು ಆರಕ್ಕೆ ಹೋಗಿ ಕುಂತೀವಲ್ಲಿ ನಾವು ನೋಡ್ತೀನಿ ಹಾಸಿಗೆ ಸುಳ್ಳಿ ತೊಗೊಂಡು ಬರಕತ್ತಾರ ಅವರು ಮುಂದೆ ಮಲಗಿ ಬಿಡ್ತಾರೆ ಕೇಳ್ದಟ್ಟು ಕೇಳ್ತು ಇಲ್ಲಿಗೆ ನಿದ್ದೆ ಎತ್ತ ಅಂದ್ರೆ ಆತ್ನ ಬಿಟ್ಟು ಹೋಗ್ತಾನೆ ಇದು ಏನು ಸಿಂಹಾಸನ ಅಲ್ರಿ ಇದು ಭಾಳ ಕಷ್ಟಗಳದಾವೆ ಸಿಟಿಯಾಗ ನಮ್ಮ ಕಾರ್ಯಕ್ರಮ ಚಂದ ನಾವು ಅದಕ್ಕೆ ಯಾಕೆ ಸಿಟಿಗೆ ಹೋಗ್ತೀವಿ ಅಂದ್ರೆ ಆರೋಗ್ಯದಿಂದ ಇದೀವಿ ಅಲ್ಲಿ ಟೈಮಿಂಗ್ ಪೇಮೆಂಟು ಹಂಗೆ ಆಮೇಲೆ ಕಾರ್ಯಕ್ರಮನ ಎಷ್ಟು ಚಂದ ಬುಕ್ ಮಾಡ್ತಾರೆ ಹಲೋ ಬೆಂಗಳೂರಿಂದ ಬರೋ ಫೋನ್ ಬೆಂಗಳೂರು ಮೈಸೂರು ಹೈದ್ರಾಬಾದು ಸರ್ ಹೇಳಿ ಯಾರು ಸರ್ ಹಾಂ ಪ್ರಾಣೇಶ್ವರ ಸರ್ ಹಾಂ ಹೌದು ಸರ್ ಹೇಳಿ ಸರ್ ಸರ್ ನಮ್ಮೂರಲ್ಲೊಂದು ಪ್ರೋಗ್ರಾಮ್ ಇದೆ ಈ ಥರ ಇಂಥ ಒಂದು ಆಡಿಟೋರಿಯಮ್ಮು ಸಾಯಂಕಾಲ 6-9 ಸರ್ 1.5 ಅವರ್ ನಮ್ಮ ಕಾರ್ಯಕ್ರಮ ನಿಮ್ಮದು ರೆಮ್ಯುನರೇಷನ್ ಎಷ್ಟು ಸರ್ ಹೇಳ್ತೀವಿ ಬ್ಯಾಂಕಿಗೆ ಹಾಕೋದು ಅಡ್ವಾನ್ಸ್ ಹಾಕೋದು ಎಲ್ಲ ಚಂದ ಮಾತಾಡ್ತಾರೆ ಊರ ಹೆಸರು ಹೇಳ್ತಾರೆ ನ ಬರೋ ರೂಟ್ ಹಾಕ್ತಾರೆ ಲೊಕೇಶನ್ ಕಳಿಸ್ತಾರೆ ಹೋಗ್ತೀವಿ ನಮ್ಮ ಕಡೆಯೂ ಫೋನ್ ಬರ್ತಾವ್ರಿ ಹಲೋ ಓದೋ ಅಂದಂಗೆ ಆಕೈತೆ ನನಗೆ ಹ್ಞೂ ಹೇಳಿ ಅಲ್ಲ ವಾ ಅಂದ್ಬಿಡ್ತೀನಿ ನಾನು ಹಲೋ ಹೇಳಿ ಪ್ರಾಣೇಶ್ ಅವ್ರೇನ್ರಿ ಹಾಂ ಹ್ಞೂ ರೀ ನೀನಾ ಅನ್ರಿ ಪ್ರಾಣೇಶ ನೋಡು ಏಕವಚನ ಬಹುವಚನ ಒಂದೇ ಸೆಂಟೆನ್ಸ್ನ ಬರೋದು ನಮ್ಮ ಹಣ್ಣಿಂದ ನೀನಾ ಅನ್ರಿ ಪ್ರಾಣೇಶ ಹಾಂ ಹೇಳಪ್ಪ ಏನು ಮತ್ತೆ ನಮ್ಮೂರಿಗೆ ಬರ್ಬೇಕಲ್ರಿ ಯಾವ ಊರಪ್ಪ ಯಾವ ಊರು ಅಂಬಕ್ಕೆ ಏನೈತ್ರಿ ಮತ್ತೆ ಎಲ್ಲರೂ ಮತ್ತೆ ನಿಮ್ಮನ್ನು ಬರ್ಬೇಕನ್ನಕತ್ತಾರ ಮತ್ತೆ ಹೌದು ಎದಕ್ಕೆ ಬರ್ಬೇಕಲ್ಲಿ ಏನೈತೆ ಏನೈತೆ ಅಂಬಕ್ಕೆ ಏನೈತ್ರಿ ಮತ್ತೆ ಇಲ್ಲಿ ಎಲ್ಲ ಮಂದಿ ಮತ್ತೆ ನಿಮ್ಮನ್ನು ಕರ್ಸನ್ನಕತ್ತಾರ ಯಾವ ಊರು ಯಾವ ಊರಿಗೆ ನಾ ಏನು ಮಾಡೋಕೆ ಬಂದು ಮತ್ತೆ ಅದು ಟಿ ಬ್ಯಾಗ್ ಮಾಡ್ತಾರಲ್ಲ ರೀ ಮತ್ತೆ ಅದ್ರಂಗೆ ನಮ್ಮೂರಾಗ ಮತ್ತೆ ನೀವು ಆತ ತೆಳ್ಳನತ ಕೂದಲ ಅಣಿಮೆಗೆಲ್ಲ ಕೂದಲಕ್ಕೆಂಡಿರ್ತಾನಲ್ರಿ ಆತ ಮತ್ತೆ ಆತ ದಪ್ಪಗದನಲ್ರಿ ಒಟ್ಟು ಅಂದ್ರೆ ಮುಂದೆ ಬಂದೈತಲ್ರಿ ಮತ್ತೆ ಮಿನಿಕ್ರಿ ಮಾಡ್ತಾನಲ್ರಿ ಎಲ್ಲರೂ ಹಾಂ ಹಾಂ ಮೂರು ಮಂದಿ ಹೌದಳಪ್ಪ ನಮ್ಮ ತಂಡನ ಐತೆ ನಾನು ಜೋಶಿ ಮಾಮನಿ ಅಂತ ಅವರೆಲ್ಲ ಮತ್ತೆ ಹ್ಞೂ ಅದ ಮೂರು ಮಂದಿ ಬರ್ಬೇಕ್ರಿ ಎಂದು ಬರ್ಬೇಕು ಎಲ್ಲಿಗೆ ಬರ್ಬೇಕು ಎಲ್ಲಿಗೆ ಎಂಬಕ್ಕೆ ಏನೈತ್ರಿ ಮತ್ತೆ ನಮ್ಮೂರು ತಲೆ ದಿಮ್ಮಂದು ಹೋತಾರೆ ನನಗೆ ಇಷ್ಟೊತ್ತಿಗೆ ಬೆಂಗಳೂರಾಗ ವ್ಯವಹಾರ ಮುಗಿಸಿ ಅಡ್ವಾನ್ಸ್ ಬಂದಿರ್ತೈತೆ ನಮಗೆ ಈತನ ಇನ್ನೂ ಎಲ್ಲೆಂಬುದ ಗೊತ್ತಾಗ್ಬಲ್ತ್ರಿ ಹಾಂ ಹಾಂ ಆತಪ್ಪ ಹಾಂ ಎದಕ್ಕೆ ಏನಾಯ್ತು ಏನೈತೆ ಬಾಕಿ ಏನೈತ್ರಿ ಮತ್ತೆ ಎಲ್ಲ ಮಂದಿ ನೀವು ಎಲ್ಲ ತಗ ಮಾಡಿದ್ದು ನೋಡಿ ನಮ್ಮೂರಿಗೆ ಕರೆಸು ನಮ್ಮೂರಿಗೆ ಕರೆಸು ಅಂತಾರೆ ಮತ್ತೆ ಬಂದ್ಬಿಡ್ರಿ ಬರ್ತೀನಪ್ಪ ಯಾವ ಊರು ನಿಂದು ಯಾವ ಊರಂಬಕ್ಕೆ ಏನೈತ್ರಿ ಮತ್ತೆ ನಮ್ಮೂರು ಇದು ಪೂರ್ತಿ ಹುಚ್ಚದೈತೆ ಅನ್ಕೊಂಬಿಟ್ನ ಅಲ್ಲೋ ಎದಕ್ಕಾರ ಬರ್ಬೇಕೇನು ಜಾತ್ರೆ ಐತಾ ಹಬ್ಬ ಏನು ಗೌಡನು ಹುಟ್ಟಿದಬ್ಬ ಐತೋ ಪುಣ್ಯತಿಥಿ ಐತೋ ಏನೈತೆ ನೋಡ್ರಿ ಎಲ್ಲರೂ ಮತ್ತೆ ಇಲ್ಲೇ ಮಂದಿ ಎಲ್ಲ ನಿಮ್ಮನ್ನ ಕರ್ಸೋದು ಹೊಯ್ಕೊಳಕತ್ತೀರ ರೀ ಹೌದಲ್ಲೇ ಬರ್ತೀವಿ ಯಾವ ಊರು ಅದನ್ನಾರ ಹೇಳು ನೀವು ಬಳ್ಳಾರಿಗೆ ಬಂದ್ಬಿಡ್ರಿ ಬಳ್ಳಾರಿ ಬೇಕಾದ್ರೆ ಸಲ ಬಂದಿಲ್ಲ ಬಳ್ಳಾರಿಗೆ ಬರ್ರಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರಿ ನಾವು ಬರ್ತೀವಿ ಏ ಉತ್ಸಳ ಮಗನೇ ಬಸ್ ಸ್ಟ್ಯಾಂಡ್ ನಿಂತು ಯಾವ ದಿಕ್ಕಿಗೆ ನಿಂತು ಹೊಯ್ಕೊಳ್ಳಲ್ಲ ನಾನು ಹಾಂ ನಿಮ್ಮ ಮುಂದೆ ಊರು ಯಾವುದ ನಾವು ಬರ್ತೀವಿ ರೀ ಬಸ್ ಸ್ಟ್ಯಾಂಡ್ಗೆ ನಮ್ಮದು ಪಟಪಟಿ ಐತ್ರಿ ಪಟಪಟಿ ತಗೊಂಬರ್ತೀವಿ ಲೇ ಉತ್ಸ ನಂದು ಕಾರ್ ಐತೆ ಕಾರಿನಾಗ ಬರ್ತೀವಿ ಆ ಊರ ಹೆಸರು ಹೇಳು ಬಳ್ಳಾರಿಯಿಂದ ಮತ್ತೆ ಪೂರ್ವಕ್ಕೆ ಹೋಗ್ಬೇಕ್ರಿ ಮತ್ತೆ ಭಾಳ ದೂರ ಏನಿಲ್ಲರಿ ಒಂದು 15-20 ಕಿಲೋಮೀಟ್ರ್ ಆಗ್ತದೆ ಊರ ಹೆಸರು ಒಡೆಯಲೇ ಶರಣನೇ ಅಂದೆ ನಾನು
ಅಷ್ಟೊತ್ತಿಗೆ ಹೇಯ್ ನಿನಗೆ ಗೊತ್ತಾದ್ರೆ ಓದ್ಸೋಣ ಕೈಡ ಫೋನ್ ಕೊಡ ಯಾರ್ಯಾರ ವಿದ್ಯಾವಂತ ಅದಾರ ನಿನ್ನ ಬಗಲಾಗ ಇಲ್ಲ ಮೂರು ಚೇರ್ಮನ್ ಅದಾರ ರೀ ಕೊಡ್ತ ನೋಡ್ರಿ ಮೊದಲ ಮಾಡ್ಬೇಕಲ್ಲ ಏ ದಡ್ಡ ಕೊಡ ಚೇರ್ಮನ್ ರೀ ಕೊಡ ಚೇರ್ಮನ್ ರೀ ಇಸ್ಕೊಂಡ್ರಿ ಹ್ಞೂ ನಮಸ್ಕಾರ ರೀ ನೀವು ಚೇರ್ಮನ್ ರೀ ಹೌದ್ರಿ ಬರ್ಬೇಕ್ರಿ ಇವತ್ತು ನಮ್ಮೂರಿಗೆ ಈತನ ಸ್ಟೈಲ್ ಬೇರೆ ರೀ ಅಲ್ರಿ ಚೇರ್ಮನ್ ರೀ ಅವ್ನು ಯಾರು ದಡ್ಡ ಮಾತಾಡ್ತಾನ ಮತ್ತು ನೀವೇನು ನೀವೇ ಹೇಳ್ಬೇಕ್ರಪ್ಪ ಎಲ್ಲಿ ಅಂತ ಹೇಳೋಲ್ಲ ಡೇಟ್ ಅಂತ ಯಾವ್ದು ಹೇಳುವಲ್ಲ ಏನಂತ ಹೇಳುವಲ್ಲ ಡೇಟ್ ನೋಡ್ರಿ ಮತ್ತೆ ಹುಣ್ಣಿಮೆ ಅದು ಹನ್ನೊಂದು ದಿನಕ್ಕೆ ರೀ ಯಾವ ಹುಣ್ಣಿಮೆಪ್ಪ ಹೋಳಿ ಹುಣ್ಣಿಮೆ ನನ್ನ ಹಾಂ ಇನ್ನು ಅವಾಗ ಹೋಳಿ ಹುಣ್ಣಿ ಹನ್ನೊಂದು ದಿನ ಇನ್ನೂ ಹೋಯ್ಕೆಂತಿರ್ತೀನಿ ನಾನು ಅವಾಗ ಹೇಳ್ಕರ ಹೋಳಿ ಹುಣ್ಣಿಮೆ ಅದು ಹನ್ನೊಂದು ದಿನಕ್ಕೆ ಬರ್ಬೇಕ್ರಿ ಇವನು ಅಲ್ಲೋ ಮರ ಆತಂಗೆ ನೀವು ಯಾವ ಊರು ಏನು ಹೇಳ್ರಿ ಚೇರ್ಮನ್ರ ನೋಡ್ರಿ ನಮ್ಮೂರ ಓದ್ದೆ ತಂದ್ರೆ ಅದು ಒಬ್ಬತ್ತರಿ ಆತ ನಿಮಗೆಲ್ಲ ಕ್ಲಿಯರ್ ಹೇಳ್ಬಿಟ್ಟನ ಮತ್ತು ನಾ ಹೇಳೋದೇನಿಲ್ಲ ಬಂದ್ಬಿಡ್ರಿ ನಮ್ಮೂರಿಗೆ ಅಂತ ಅಲ್ಲ ಸವತ್ತ ಫೋನ್ ಇಟ್ಟು ತಿರುಗಿ ಹೋಗ್ಲಿಲ್ಲ ಅವರು ಇಂಥ ಫೋನ್ಗಳು ಅದಾವ ನೋಡ್ರಿ ನಮ್ಮ ಅವನ್ನೆಲ್ಲ ಸ್ವೀಕರಿಸಿದ್ರೇ ಒಬ್ಬ ಕಲಾವಿದ 30-40 ವರ್ಷಗಳ ಕಾಲ ಒಂದು ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಅಂತ ಯುವಕರಿಗೆ ಹೇಳ್ತಾ ಇದ್ದೀನಿ ರಾತ್ರೋರಾತ್ರಿ ಯಾರೂ ಪ್ರಸಿದ್ಧರಾಗೋದಿಲ್ಲ ಪ್ರಸಿದ್ಧಿಗೂ ಕೆಲವು ಸಿದ್ಧಿ ಬೇಕು ಹೆಂಗೆ ಅಧಿಕಾರಕ್ಕೆ ಉದ್ಯೋಗಕ್ಕೆ ಒಂದು ಓದು ವಿದ್ಯೆ ಬೇಕೋ ಪ್ರಸಿದ್ಧಿಗೂ ಕೆಲವು ಸಿದ್ಧಿಗಳು ಬೇಕು ಅದಕ್ಕೆ ಭಾಳ ಜನ ಕಷ್ಟಪಡೋದು ಒಂದೇ ರಾತ್ರಿಯಾಗ ಫೇಮಸ್ ಆಗ್ಬೇಕಂತಾರ್ರಿ ದೈವ ಅಷ್ಟು ಸಹ ಸುಲಭವಾಗಿ ಸಹಕರಿಸೋದಿಲ್ಲ ಸ್ನೇಹಿತರೆ ಹಾಸ್ಯ ಇವತ್ತೆಷ್ಟು ಜನ ಸೇರಿ ಇವತ್ತೆಷ್ಟು ಚಂದ ಪರಿಚಯ ಮಾಡಿದ್ರು ಎಲ್ಲ ಎಜುಕೇಟ್ ನೋಡ್ರಿ ಎಲ್ಲ ಆಫೀಸರ್ಸ್ ಕುಂತಾರೆ ಡಿ ಸಿ ಅವ್ರದ್ದ ಡಿ ಸಿ ಅವ್ರದ್ದ ಬೇರೆ ಭಾಷೆ ಇರ್ತಾರೆ ಪೊಲೀಸರದ ಬೇರೆ ಭಾಷೆ ಪೊಲೀಸರ ಭಾಷಾದಾಗ ಕೆಲಸ ಆದಷ್ಟು ಡಿ ಸಿ ಭಾಷಾದಾಗ ಆಗಂಗಿಲ್ಲರಿ ಲಾಸ್ಟ್ ಅವರು ಇವರೆಲ್ಲ ಮಾಡಿ ಅವ್ರ ಮುಂದೆ ಫೈಲ್ ಇಟ್ಟರು ಅಂದರೆ ಅವ್ರು ನೋಡಿ ಸರಿ ಇದೆಯೇನಾ ಅಂತ ಅವ್ರನ್ನ ಕೇಳಿ ಸಹಿ ಮಾಡ್ತಾರೆ ಆದ್ರೆ ರಿಸ್ಕ್ ಅವ್ರದ ಏನಾರ ಆತು ಅಂದ್ರೆ ಅವ್ರಿಗೆ ತೊಂದರೆ ಇವರು ಒಂದು ಹಂತದಾಗ ಇವ್ರು ಸ್ಟೆಪ್ಸ್ ಹಚ್ಚಿ ಕೈ ಬಿಡ್ತಾರೆ ಒಳಗೆ ಹೋಗೋ ಡಿ ಸಿ ಹತ್ರ ನೋಡ ಒಳಗೆ ಹೋಗ ಅಂದ್ರೆ ಮುಗಿತು ಅವ್ರ ಕೆಲಸ ಅಲ್ಲಿ ಅವ್ರ ಹ್ಯಾಂಡ್ಲ್ ಮಾಡ್ತಾರೆ ಹಂಗೆ ಒಬ್ಬ ಡಿ ಸಿ ಕಾರ್ ತೊಗೊಂಡು ಹಳ್ಳ್ಯಾಗ ಹೊಂಟಿದ್ದು ಅದೇನಂತಾರ ಗೊತ್ತಿಲ್ಲ ಮಹಾಜರ್ಗೋ ಎನ್ಕ್ವೈರಿಗೋ ಏನೋ ಶಬ್ದಗಳು ಇರ್ತಾವೆ ಏನೋ ಪ್ರಾಬ್ಲಮ್ ಇತ್ತು ಹಳ್ಳ್ಯಾಗ ಗಲಾಟೆ ಆಗಿತ್ತು ಹಿಂದಿನ ರಾತ್ರಿ ದೊಡ್ಡ ಮಳೆ ಆಯ್ತು ಆ ಮಳೆ ಟೈಮ್ನಾಗ ಅಲ್ಲಿ ಮರ್ಡರ್ ಆಯಿತು ಮರು ದಿವಸ ಡಿ ಸಿ ಬಂದು ನೋಡತನ ಪಂಚನೇ ಆಗಂಗಿಲ್ಲ ಅಂದರು ಡಿ ಸಿ ಹೋದ್ರಿ ಅಂಬಾಸಿಡರ್ ಕಾರ್ ಆಗಿನ ಕಾಲಕ್ಕೆ ಡಿ ಸಿ ಅವರು ಅರ್ಲ್ ಎರೆಮ ಹೊಲದಾಗ ದಾರಿ ಎರೆಮಣ್ಣು ಹೊಲಕ್ಕೆ ಹಾಕ್ತಾರೆ ಆಮೇಲೆ ಉಳಿತಂದ್ರೆ ಅದನ್ನು ರೋಡ್ಗೆ ಉಗ್ಗಿಬಿಡ್ತಾರೆ ಮಳೆ ಬಂದ್ಗಳೆ ಅದು ನೋಡಪ್ಪ ಸ್ಕೆಟಿಂಗ ಸ್ಕೆಟಿಂಗ್ ಅವ್ರಿಗೆ ಅಭ್ಯಾಸ ಇರ್ತೈತ್ರಿ ಅವರು ಒಂದು ಕಾಲಿಟ್ಟು ಜುಯನ್ ಜಾರಿಕೆಂತ ಹೊಲದಾಗ ಹೋಗಿ ಇಳಿತಿರ್ತಾರೆ ಇವು ಪಾಪ ಹಳ್ಳಿ ಮೇಲೆ ದಬಕ್ಕನ ಬೀಳ್ತಿರ್ತಾವೆ ಅಲ್ಲಿ ಕಾರ್ ಒಯ್ದು ಡಿ ಸಿ ಅವ್ರದ್ದು ಸಿಕ್ಕೊಂಡ್ಬಿಡ್ತಿರ್ತಾರೆ ಉಯ್ ಉಯ್ ಅಂತ ಹೋಗ್ರೆ ಇವರು ಎತ್ತಾರೆ ಮ್ಯಾಲೆ ಹೋಗೋವಲ್ತು ಕಾರ್ ಬರೀ ಹಿಂದಿನ ಗಾಲಿ ತಿರುತ್ತೊರ್ತು ಮುಂದಿನ ಗಾಲಿ ಹೋಗುವಲ್ತು ಒಂದು ಮುಂದಿನ ಗಾಲಿ ತಿರುತ್ತವೆ ಹಿಂದಿನ ಗಾಲಿ ತಿರುತ್ತವೆ ಸಿಕ್ಕೊಂಬಿಡ್ತು ಪೂರ್ತಿ ಅರ್ಧ ಟೈರ್ ಟ್ಯೂಬ್ ಒಳಗೆ ಓ ಮೈ ಗಾಡ್ ಅಂದ್ರೆ ಡಿ ಸಿ ಕೆಳಗೆ ಹೇಳಿದ್ರಿ ಸ್ವಲ್ಪ ಪುಷ್ ಮಾಡ್ರಿ ಸರ್ ಅಂತ ಡ್ರೈವರ್ ಪಾಪ ಪಾಪ ಡಿ ಸಿ ಟ್ರೈ ಮಾಡಿದೆ ಆಗಲಿಲ್ಲ ಖುಷ್ ಅಂತ ನೋಡ್ತಾನ ಹೊಲ ತುಂಬ ಗದ್ದಿ ಹೊಲ ತುಂಬ ರೈತರು ಕೆಲಸ ಮಾಡೋದಾಗತ್ತೀರಿ ಅವ್ರು ಡ್ರೈವರ್ ಅಂತ ಸರ್ ಅವ್ರು ಸ್ವಲ್ಪ ಹೋಗಿ ಅವ್ರನ್ನ ಕರ್ಕೊಂಬಂದ್ಬಿಡ್ರಿ ಸರ್ ಸರಿ ಡಿ ಸಿ ಹೋದ್ರು ನಮಸ್ಕಾರ ಎಲ್ಲ ರೈತರಿಗೂ ಓ ಮಳೆ ಬೆಳೆ ಚೆನ್ನಾಗಿದೆ ಚೆನ್ನಾಗಾಗೈತಮ್ಮ ನೋಡಿದಲ್ಲ ಹಾಂ ನನ್ನ ಕಾರು ಸ್ವಲ್ಪ ಸಿಕ್ಕೊಂಡಿದೆ ದಯವಿಟ್ಟು ಬಂದು ಸ್ವಲ್ಪ ಪುಷ್ ಮಾಡ್ತೀರಾ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡ್ರಿ ನಿನ್ನೆ ಮಳೆ ಆಗೈತೆ 108 ಕೆಲಸದವು ಹೊಲ್ದಾಗ ನಮ್ಮ ಇವತ್ತು ಮುಂಜಾನಿಂದ 3 ಲಾರಿ ಆ ಟ್ರ್ಯಾಕ್ಟ್ರ್ ಆಯ್ತು ಎಲ್ಲರಿಗೂ ಎಲ್ಲಿ ದಬ್ಬಿಕೆ ಅಂತ ಕುಂದ್ರೆ ಆಗದಲ್ಲ ನಮ್ಮ ಬದುಕು ನಮ್ದು ನಿಮ್ಮದು ನೀವು ನಡ್ಕೊಂತ ಹೋಗ್ರಿ ಅಂದ್ಬಿಟ್ಟು ಮೈ ಗಾಡ್ ಇಲ್ಲ ತುಂಬ ಅರ್ಜೆಂಟ್ ಇದೆ ಅಲ್ಲಿ ಏನೋ ಮರ್ಡರ್ ಆಗಿದೆ ಅಂತೆ ಏ ದಿನ ಒಬ್ಬರು ಸಾಯ್ತು ಎಲ್ಲರೂ ಎಲ್ಲಿ ತಾನೆ ನಾವು ಕೆಲಸ ಬಿಟ್ಟು ಎಲ್ಲಿ ಬರ್ಬೇಕ್ರಿ ಆಗತ್ತೆ ಸ್ವಲ್ಪ ತಳ್ಳಿಬಿಡಿ ತಳ್ಳಿದ್ರಿಗೆ ಹೇಳಿದ್ರೆ ಹೋಗಂಗಿಲ್ಲರ ಕೆಲಸ ಬಿಟ್ಟು ಬರೋಕೆ ಆಗೋದಿಲ್ಲ 8-10 ಮಂದಿ ಬೇಕಾ ಕಾರ್ ದಬ್ಬಾಕ ದಯವ ಹಾಗೆ ಮಾಡಬೇಡಿ ನಿಮಗೆ ಗೊತ್ತಾ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅನ್ನಿಸ್ತದೆ ನಾನು ಡಿ ಸಿ ಇದ್ದೇನೆ ಜಿಲ್ಲಾಧಿಕಾರಿ ಇದ್ದೇನೆ ಈ ಜಿಲ್ಲೆಯ ಅಧಿಕಾರಿ ಇದ್ರೆ ನಿಮ್ಮ ಮನೆಗೆ ಇದ್ರಿ ಪಗಾರ ನೀವು ತೊಗೊಂತೀರಿ ನಾವು ತೊಗೊಂತೀವಿ ಅಂತ ಹಾಂ ನಾವು ವರ್ಷಾನಗಟ್ಟಲೆ ದುಡಿಯೋ ನೀವು ತಿಂಗಳು ತಗೊತೀರಿ ಕೊಡ್ತಾರೆ ನಮಗೇನು ಹಾಗನ್ಬೇಡಿ ಹಾಗನ್ಬೇಡಿ ದಯವಿಟ್ಟು ತುಂಬ ಇಂಪಾರ್ಟೆಂಟ್ ಇದೆ ನಾನು ಜಿಲ್ಲಾಧಿಕಾರಿ ಇದ್ದೇನೆ ಓದಿರ್ತೀರಿ ಆಗಿರ್ತೀರಿ ಬಿಡ್ರಿ ಅದ್ರ ಏನೈತೆ ಹಣೆ ಹಣೆ ಬಡ್ಕೊಂಡು ಡಿ ಸಿ ಮುಗಿದು ಹೋದ ಕೆಲಸ ನಂದು ಅಂದ್ಕೊಂಡು ಏನು ಹೇಳಿದ್ರೆ ತಿಳಿಬೋದು ಡಿ ಸಿ ಅಂತ ತಿಳಿಬೋದು ಭೂತ ಅಂತ ತಿಳಿದ್ರೆ ರಾಕ್ಷಸ ಅಂದ್ರೆ ತಿಳಿದು ಬಂದು ಡಿಕ್ಕಿಗೆ ಅನ್ಕೊಂಡು ನಿಂತು ಬಿಟ್ಟ ಡಿ ಸಿ ಆ ದಿಕ್ಕು ನೋಡ್ಕೊಂತ ಯಾರು ಬರ್ತಾರನ್ನ ಅಲ್ಲ ಡಿ ಸಿ ಪುಣ್ಯ ಒಬ್ಬ ಪಿ ಎಸ್ ಐ ಡಡ್ಡ ಡಡ್ಡ ಡಡ್ ಅಂತ ಬುಲೆಟ್ ಮೇಲೆ ಬಂದನ್ರಿ ಏನು ಪುಣ್ಯನ ಏನು ಅವನು ಅವನಿಗೆ ಡಿ ಸಿ ಹೋಗಿ ಎಷ್ಟೊತ್ತಾಯ್ತು ನೋಡಪ್ಪ ಏನಾಗೈತೆ ಅಂತ ಕಳಿಸಿದ್ರು ಏನು ಯಾರೋ ಪಾಪ ಅವ ಬಂದನ್ರಿ
ಮೀಸಿ ಕ್ವಾರಿ ಮೀಸಿ ಕಣ್ಣು ಕೆಂಪು ಹಾ ಏನು ನೋಡಿದ್ರು ಅಷ್ಟು ಪಟ್ಟು ಬರ್ತಿ ಅಂತ ಬಂದ ನೋಡ್ರಿ. ಡಿ ಸಿ ನಿಂತುಬಿಟ್ಟ, ಸರ್ ಏನು ಸರ್? ಇಲ್ಲಪ್ಪ ಕಾರ್ ಸಿಕ್ಕೊಂಡೈತೆ, ಏನು ಮಾಡಿದ್ರು ಮ್ಯಾಗ ಹೋಗೋದು. ದಬ್ಬಲೇನು ಸರ್, ಒಬ್ರಿಗೆ ಆಗಲ್ಲ ಮಿಸ್ಟರ್, ಹ್ಞೂ ಆಗಲ್ಲ, ಜನ ಬೇಕಿದ್ದಕ್ಕೆ ನೋಡ್ತಾನೆ ರೀ, ಹೊಲದ ತುಂಬ ಗದ್ದೆ ತುಂಬ ಜನ ಅಲ್ರಿ, ಎಷ್ಟು ಮಂದಿ ಅದಲ್ರಿ. ಇಲ್ಲ ಕರೆದೇ ಬರಲಿಲ್ಲಪ್ಪ, ನೀ ಟ್ರೈ ಮಾಡಿ ಹೋಗಿ ಅಂದರೆ ಇವನು ಉಗುಳಿಸ್ಕೊಂಬರ್ತಾನಂತ ಆ ಡಿ ಸಿ ಇದನ್ನು. ಇವ ಹೋದ ಡ್ರೆಸ್ ಮೇಲೆ, ಏಯ್ ಅಲ್ಲಿ ಕಾರ್ ನಿಂತದ ಬರ್ರಿ, ಬೇಕನ್ನಲೆ ಒದಕ್ಕೆ. ಹಾಂ ಡಿ ಸಿ ಅವರ ನಾನು ಸೆಲೂಟ್ ಹೊಡೆದೆ ನೋಡಿದಿಲ್ಲ ಅವರಿಗೆ. ಹಾಂ ಅಂಥದ್ದು ಅವ್ರು ಕರೆದ್ರೆ ಬರಲಾರ್ದ ನಿಂತೀಯ, ಒಬ್ಬೊಬ್ಬನ ಒಳಗಾಕಿ ಬೆಂಡೆ ಎತ್ತಿದೆ ಅಂದರೆ ಮಕ್ಕಳ ನಿಮ್ಮನ್ನು ನೋಡಿ ಉಸಿರದು ತಿರುಗಿರಬಾರ್ದು, ನಿಮ್ಮದು ಮಣಕಾಲ ಮುರಿತೀನಿ. ಒಬ್ಬರಲ್ಲ ಇಬ್ಬರಲ್ರಿ, ಹತ್ತು ಜನ ಬಂದು ಕಾರ್ ದಬ್ಬಲಿಲ್ಲ, ಅನಾಮತ ಎತ್ತಿ ಮ್ಯಾಗಿಟ್ಟು ಒಂದಲ್ರಿ ಅವ ಬೈದದ್ದು ಎಲ್ಲ ರೀತಿಯಿಂದ ಬೈದ. ಅವ್ವ ಕಾಪ ಹೋಸ ಬೈದ, ಎಂಟತ್ತು ಮಂದಿ ಬಂದು ಅನಾಮತ ಡಿ ಸಿ ಸಮೇತ ಎತ್ತಿಬಿಟ್ಟು ಒಳಗೆ ಕುಂದ್ರಿ, ಒಳಗೆ ಕುಂದ್ರಿ ಕುಂದ್ರಿ ಎತ್ತಿ ಒಣ ನೆಲಕ್ಕೆ ಕಾರ್ ಇಳಿಸಿದ್ರು. ಓಸು ಅವ್ರು ಹೋದರು ಇನ್ಸ್ಪೆಕ್ಟ್ರ್, ಏಯ್ ಓದ್ಸೊಳೆ ಮಕ್ಕಳು ಯಾರು ಡಿ ಸಿಲಿ ಜಿಲ್ಲಾಧಿಕಾರಿ, ಹಾಂ ಯಾಕಲ್ಲ ಅವ್ರು ಯಾಕೆ ಕರೆದ್ರೆ ಬರಲಿಲ್ಲ ನೀವು, ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಲ್ಲ ಅವರು. ಯಪ್ಪ ನೀ ಕರೆದಂಗೆ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರಂತ. ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ಕಲಿಸೋದು ಅನುಭವ, ಸಂಸ್ಕಾರ, ಓದು, ಸಾಹಿತ್ಯ, ಕಾವ್ಯ, ನಾಲ್ಕು ಊರು ನೀರು ಕುಡಿಬೇಕನ್ನೋದು ಇದಕ್ಕೆ ಸ್ನೇಹಿತರೆ. ಒಂದೇ ನಮ್ಮಲ್ಲೇ ನಾವಿದ್ವಿ, ನಮ್ಮ ಮನೆಗೆ ನಾವು ಇದ್ಕೊಂಡ್ರೆ ಜಗತ್ತು ಅರ್ಥ ಆಗೋದಲ್ಲ ಸ್ನೇಹಿತರೆ, ಪ್ರಪಂಚ ಸುತ್ತಬೇಕು. ಈ ವಿಷಯಕ್ಕೆ ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ ಆದರೆ ಬೇಸ ಹತ್ಕೋಬೇಡ್ರಪ್ಪ, ಒಂದೊಂದು ಊರಿಂದ ಒಂದೊಂದು ಅನುಭವ. ಇವೆಲ್ಲ ಮುಗಿದು ರಿಟೈರ್ಡ್ ಆಗೋದ್ರಾಗ ನೀವೊಬ್ಬ ಮೂವಿಂಗ್ ವಿಶ್ವಕೋಶ ಆಗಿರ್ತೀರಿ, ಎನ್ಸೈಕ್ಲೋಪೀಡಿಯಾಗಿ ನಿಮ್ಮ ತಲೆಯಾಗ ಯಾವ ಊರು ನೀವು ಮೇಡಮ್ ಮುಂದೆ ಯಾವ ಬೇರೆ ಊರಿಗೆ ಹೋಗಿಂದ ರಿಟೈರ್ಡ್ ಆಗಿಂದ ಯಾದಗಿರಿ ಮಂದಿ ಹೆಂಗ್ರಿ ಅನ್ರಿ, ಡಿಟೇಲ್ ಹೇಳ್ತಾರೆ ಅವ್ರು. ತಹಸೀಲ್ದಾರನ ಕೇಳ್ರಿ, ಟಿ ನಮ್ಮ ತಂದೆಯವರಿಗೆ ಪ್ರತಿ ಒಂದೂವರೆ ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗ್ತಿತ್ತು, ಡಿ ಸಿ ಇದ್ದಿಲ್ಲ ಟೀಚರ್ ಇದ್ರು, ಯಾಕೆ ಡಿ ಸಿ ಇದ್ರೆ ನಾನು ಇಲ್ಲಿ ನಿಂತು ಮಾತಾಡ್ತಿದ್ದಿಲ್ಲ ಇವತ್ತು. ಹಾಂ ಹೌದಾ, ಅನುಭವ. ಶಾಲಾ ಶಿಕ್ಷಕರು ಟ್ರಾನ್ಸ್ಫರ್, ಭಾಳ ಜನ ಟ್ರಾನ್ಸ್ಫರ್ ಆಗ್ಲಾರ್ದು ನಾವು ಬೆಂಗ್ಳೂರು ಸೇಫ್ ಸಾನ್, ಬೆಂಗ್ಳೂರು ಸೇಫ್. ಎಲ್ಲರೂ ಬೆಂಗಳೂರಿಗೆ ಹೋದ್ರೆ ಯಾದಗಿರಿಯಾಗಿ ಯಾರಿರಬೇಕು, ಗಂಗಾವತಿಗೆ ಯಾರಿರಬೇಕು, ಈ ಊರು ಬೆಳಕಿಗೆ ಬರೋದು ಹೆಂಗೆ? ಹೌದಾ, ಅದಕ್ಕೆ ದೊಡ್ಡ ಅನುಭವ. ಮಾತೆ ನಿಮ್ಮ ಹಲೋ ಹಾಗೆ ಮಾತೆ ನಿಮ್ಮ ಸಂಪದ, ಮಾತಿಂಗೆ ಮಾತು ಮತ್ತು ಸಲ್ಕೆ ವಿಧಿ ಬಂದು ಆತುಕೊಂಡಿರುವುದು ಸರ್ವಜ್ಞ. ಅದಕ್ಕೆ ಮಾತು ಸ್ನೇಹಿತರೆ ಮನುಷ್ಯನನ್ನು ಬಹಳ ಮೇಲಕ್ಕೆತ್ತದೆ. ನಮ್ಮ ಮಾತು ಕುಂತಲ್ಲೇ ಕುಂದರಿಸ್ತೈತೆ, ಯಾರು ಎದ್ದು ಹೋಗಲ್ರಿ ನೋಡಿದ್ರಿ. ಇವತ್ತಾಗಲೇ ಹೇಳಿದಂಥ ಉಡುಪಿ ಇಲ್ಲಿಂದ 535 ಕಿಲೋಮೀಟ್ರ್ ಅಪ್ಪ, ಜಗತ್ತಿಗೆ ಎಲ್ಲ ಊರುಗಳಿಗೂ ದೂರ ಇರೋದಂದ್ರೆ ಈ ಗುಲ್ಬರ್ಗ ಜಿಲ್ಲ. ಅಬ್ಬಾಬಾ ಬಾಬಾ, ಬೀದರ್ ಟು, ನಾನೊಮ್ಮೆ ಬೀದರ್ ಟು ಎಲ್ಲಿ ಹೋಗಿದ್ದು ಗೊತ್ತೇನ್ರಿ, ಸಕಲೇಶ್ಪುರಕ್ಕೆ ಹೋಗಿದ್ದೆ. ಹೋದ್ನಂದ್ರೆ ಏನು, ಹೊತ್ಕೊಂಡು ಹೋದ್ರೆ ಏನು ಅರ್ಧ ದಾರಿಗೆ ನಾನು ಅನಿಸ್ತು ನನಗೆ, ಅಷ್ಟು ಲಾಂಗ್. ಹಾಂ ಅಂಥದ್ದು ಇವತ್ತು ಗುಲ್ಬರ್ಗದ ಎಷ್ಟು ಜನ ಸೇರೀರಿ ಯಾದಗಿರಿ ಒಳಗೆ ಸ್ನೇಹಿತರೆ. ದೇಶ ತಿರುಗು ಕೋಶ ಓದು ಅನ್ನೋದೇ ಅದಕ್ಕೆ. ಹಾಸ್ಯಕ್ಕೆ ಬರೇ ಅನುಭವಗಳಲ್ಲ, ಓದು ಬಹಳ ಮುಖ್ಯ. ಅದಕ್ಕೆ ಟ್ರಾನ್ಸ್ಫರ್ ಆದರೆ ಬೇರೆಯವ್ರಿಗೆ ಹೋಗ್ಬೇಕಾತಂದ್ರೆ ಚಾನ್ಸ್ ಕಳ್ಕೊಬೇಡ್ರಿ. ಈ ಟ್ರಾವೆಲ್ಸ್ಗೊಳಗೆ ಟೂರ್ ಹೋಗ್ಬೇಡ್ರಮ್ಮ, ನೀವೇ ಸ್ವತಃ ಹೋಗ್ರಿ. ಬಸ್ ಹಿಡಿಬೇಕು, ಸೀಟ್ ಹಿಡಿಬೇಕು, ಭಾಳ ಚಂದ ಅದು. ನಾವು ಟ್ರಾವೆಲ್ಸ್ನಲ್ಲಿ ಬುಕ್ ಮಾಡ್ತೇವೆ, ನಿರ್ಮಲ ಟ್ರಾವೆಲ್ಸಲ್ಲಿ. ಓ ಸೇಫ್ ಸೇಫ್. ಮೊದಲು ಎರಡು ದಿನ ದುಬ್ 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 ದು ಬೀಳೋದು ಎಲ್ಲ ನೋಡ್ತಾವ್ರಿ, ಮೂರನೇ ದಿನಕ್ಕೆ ನನಗಾಗಲ್ರಿ ನೀವು ಹೋಗ್ರಿ, ಗಂಡನ ಒಮ್ಮೆ ಕಳಿಸ್ತಾವ ಆತ, ನೀನು ಹೋಗಿ ಬರ್ರಿ ನನ್ನ ಕೈಲಿ ಆಗಲ್ಲ ಅಂತ ಅವನು. ಎರಡೇ ದಿನಕ್ಕೆ ಉತ್ಸವ ಹೋಗ್ತದೆ, ನೀವು ನಂಬುತ್ತಿರಲ್ಲ. ಶಿವರಾಮ ಕಾರಂತರು ಬಗಲಿಗೆ ಹಸಿಬೆ ಚೀಲವನ್ನು ಹಾಕ್ಕೊಂಡು ಅದ್ರಾಗೊಂದು ಪೆನ್ನು ಪೇಪರ್ ಇಟ್ಟುಕೊಂಡು ಇಡೀ ಕರ್ನಾಟಕವನ್ನು ಬರಿಗಾಲಲ್ಲಿ ಸುತ್ತಾರೆ ಸ್ನೇಹಿತರೆ. ಬಸ್ಸಿನಾಗ ಹೋಗ್ಯಾರ ಅವರು, ಅದಕ್ಕೆ ಅವರು ಬರೆದದ್ದು ಇವತ್ತಿಗೆ ಸಾಹಿತ್ಯ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಹಾಂ ಹಳ್ಳಿಗಳ ಕಥೆಯನ್ನು ಬರ್ತಾರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, ಎಲ್ಲ ಊರೂರು ಸುತ್ತಿ. ಅದಕ್ಕೆ ದೇಶ ತಿರುಗು ಇಲ್ಲ ಕೋಶ ಓದು, ಕೋಶ ಓದಿ ದೇಶ ತಿರುಗಿದ್ರಂತೂ ಗೆದ್ದೋದ್ಯಪ್ಪ ನೀವು. ಹೌದಾ, ಅದಕ್ಕೆ ಸ್ನೇಹಿತರೆ ಸಾಹಿತ್ಯದ ಅಭ್ಯಾಸವನ್ನು ಮಾಡಿರಿ, ಶಾಲೆಗೆ ಓದೋದ್ರಿ, ಒಂದು ಡಿಗ್ರಿ ತೊಗೊಳ್ರಿ, ಒಂದು ಜಾಬ್ ಹಿಡೀರಿ, ಜಾಬ್ ಸಿಕ್ಕಮೇಲೆ ಆ ಸಂಬಳವನ್ನು ಸಾಹಿತ್ಯ ಕಾವ್ಯಗಳಿಗಾಗಿ ಬಳಸ್ರಿ, ಕವಿಗೋಷ್ಠಿಗಳಿಗೆ ಹೋಗ್ರಿ. ನಮ್ಮ ಭಯಂಕರ ಅನುಭವ ಐತಿ ನಮ್ಮ ತಲೆ, ಇಲ್ಲಿ ಅನುಭವ ಎಷ್ಟು ಜನ ಇರ್ತಾರೆ, ಒಂದೊಂದು ಊರಾಗ ಭಯಂಕರ ಅನುಭವ ಇರ್ತೈತೆ ರೀ, ಆದರೆ ಆ ಊರು ಬಿಟ್ಟು ಹೋಗಿರಂಗಿಲ್ಲ. ದಯವಿಟ್ಟು ಊರುಗಳಿಗೆ ಸಾಧ್ಯ ಆದಷ್ಟು ಹೋಗ್ರಿ. ಹೌದಾ, ಹಾಗೆ ಭಾಷೆ
ನಿಮ್ಮ ಯಾದಗಿರಿ ಭಾಷೆ ಗುಲ್ಬರ್ಗ ಭಾಷೆ ಭಾಳ ಚಂದ. ನಾ ಗುಂಡನ ಡಗ್ಗಿನ ಯಾವಾಗಲೂ ತಮಾಷೆ ಮಾಡ್ತಿದ್ದೆ. ಬರ್ಕ್ ಅಂತೀರಿ, ಬರ್ಕ್ ಅಂದ್ರೆ ನಮಗೆ ಗೊತ್ತೇ ಇಲ್ಲ. ಬರ್ಕ್ ಅಂದ್ರೆ ಸುರು, ಹೌದಾ? ಗುಲ್ಬರ್ಗ ಮರಾಠಿ ಮೀಸರ, ನಮ್ಮದು ತೆಲುಗು ಮೀಸರ, ಆಗಲೇ ರಂಡಿ ಅಂತ ಹೇಳಿದ್ರು ನೋಡಿ ಮಾಮನಿಯವರು. ಹಾಂ, ಅದು ನೋಡಿ ಎಷ್ಟು ಅನಾಹುತ ಆಗ್ತಾವೆ, ಹೌದಾ? ಅದರಲ್ಲಿ ಭಾಳ ಚೆನ್ನಾಗಿದೆ ತೆಲುಗು ಸಾಹಿತ್ಯ, ಅದ್ಭುತ. ಮರಾಠಿ ಮತ್ತು ತೆಲುಗು ಸಾಹಿತ್ಯಗಳು ಭಾಳ ಚೆಂದ. ನಮ್ಮ ಕನ್ನಡ ಜನರಿಗೆ ಕನ್ನಡ ಶಬ್ದ ಗೊತ್ತಿಲ್ಲ ರೀ. ನಾನು ಎಲ್ಲೆಲ್ಲ ಎಲ್ಲ ಕಡೆ ಹೇಳ್ತೀನಿ, ಸುಮ್ಮ ನೀವು ತಮಾಷೆ ಹೇಳ್ತೀನಿ. ಈ ಸತ್ತ ಅನ್ನೋದಕ್ಕೆ ನೋಡ್ರಿ, ಕನ್ನಡದಾಗ ಎಷ್ಟು ಅವರೇ, ಎಷ್ಟು ಶಬ್ದ ಬೇಕಾದಷ್ಟು ಅಂತೀವಿ. ಇಂಗ್ಲೀಷ್ನಾಗ ಮೂರೋ ನಾಲ್ಕು, ಇಂಗ್ಲೀಷ್ ಮೀಡಿಯಮ್ನವ್ರು ಯಾರು ಇದ್ದಿರಲಿಲ್ಲ, ಬೇಕಾದಷ್ಟು ಮಂದಿ ಇರ್ತೀರಿ. ನೀವಲ್ಲ, ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರ್ತೀರ, ಹೌದಲ್ಲ? ಇಂಗ್ಲೀಷ್ ಮೀಡಿಯಮ್ ಶಾಲೆ ಓದ್ತಿರೋ ಮಕ್ಕಳು ಕೈ, ತಂದೆ ತಾಯಿಗಳ ಕೈ ಹತ್ರಿ ನೋಡು. ಹಾಂ, ಓಸೋ ಮಂದಿ ಅವರೇ. ಕನ್ನಡ ಶಾಲೆಗೆ ಯಾರ್ಯಾರು ಹಾಕಿರಪ್ಪ ನಿಮ್ಮ ಮಕ್ಕಳನ್ನ? ಹಾಂ, ಪರವಾಗಿಲ್ಲ, ಅಲ್ಲೊಬ್ಬರಿಲ್ಲ ಬ್ರದಿರ್. ಮನೆ ಕನ್ನಡ ಮಾತಾಡ್ರಿ, ಅವ್ರು ಇಂಗ್ಲೀಷ್ ಮೀಡಿಯಮ್ ಹೋಗ್ಬರಲಿ, ಮನೆ ಕನ್ನಡ ಮಾತಾಡ್ರಿ, ಅವಾಗ ಭಾಷೆ ಮಾತಾಡ್ರಿ. ಸತ್ತ ಅನ್ನಕ್ಕೆ ಇಂಗ್ಲೀಷ್ನಾಗ ಮೂರೋ ನಾಲ್ಕು, ಡೈಡ್, ಡೆಡ್, ನೋ ಮೋರು, ಪಾ ಮತ್ತೇನು ಪಾಸ್ಡವೇ. ಏ ರಿಪ್ ಅನ್ನೋದು ಫೋಟೋಗೆ ಹಾರ ಹಾಕಿಂದ, ಅದು ಹೆಣ ಅಲ್ಲೇ ಇದ್ದಾಗ ಬೇರೆ ಇರ್ತಾವ. ಹಾಂ, ಸ್ಯಾಡ್ ಡಿಮೈಸ್, ಎಕ್ಸ್ಪೈರ್ಡ್. ಹಾಂ, ಎಕ್ಸ್ಪೈರ್ಡ್ ಅನ್ನೋದು ವಸ್ತುಗಳಿಗೆ ಬಳಸ್ಬೇಕು ಅಂತಾರೆ, ವ್ಯಕ್ತಿಗಳಿಗೆ ಬಳಸಬಾರ್ದು ಅಂತಾರೆ. ನಾವು ವಸ್ತು ಯಾವ್ದು, ವ್ಯಕ್ತಿ ಯಾವ ನಮ್ಮ, ಅವ ಇದ್ದಾಗ ಒಂದು ವಸ್ತು ಇದ್ದಂಗೆ ಇದ್ದೀನಿ ರೀ ಸತ್ತಿಂದ ಅವ್ ಯಾಕೆ ಅಂತ, ಹೌದಾ? ಶಬ್ದಗಳು ನಾಲ್ಕು ಐದು ರೀ. ಇನ್ನೊಂದು ಯಾರ ಕಿಕ್ಕದಿ ಬಕೆಟ್ ಅಂದರು ಒಮ್ಮೆ, ನಮ್ಮ ಕಡೆ ಎಲ್ಲೈತೆ ಪದ ಕಿಕ್ಕದಿ ಬಕೆಟ್ ಅಂದ್ರೆ? ನಾವು ಪೈಕೇನಾಗಿಂದು ಬಕೆಟ್ ಕಾಲಿಗೆ ಬಡೋದು ಬಿತ್ತಾನ, ನೀರು ಸಿಗದಂಗೆ ಆತನ ಆತಗ ಅಂತ ತಿಳ್ಕೊತೀವಿ. ಕಿಕ್ಕದಿ ಬಕೆಟ್ ಅಂದ್ರೆ ಸತ್ತ ಅಂತ, ಅದು ಹೆಂಗೆ ಬಳಸ್ತಾರೋ ಗೊತ್ತಿಲ್ಲ. ಆದರೆ ಕನ್ನಡದಾಗ ಎಷ್ಟು ಅದಾವ ರೀ, ಸ್ವರ್ಗಸ್ಥರಾದರು, ನಿಧನ ಹೊಂದಿದರು, ಶಿವೈಕ್ಯರಾದರು, ಲಿಂಗದೊಳಗಾದರು, ಪರಂಧಾಮವನ್ನು ಇದ್ದಿದರು, ಇವೆಲ್ಲ ಸ್ವಾಮಿಗಳಿಗೆ ಬಳಸ ಶಬ್ದ, ದೊಡ್ಡವರಿಗೆ ಬಳಸ ಶಬ್ದ. ಕಾಮನ್ ಮಂದಿಗೆ ಸತ್ತ, ನಿಧನ ಹೊಂದಿದ, ಮರಣ ಹೊಂದಿದ, ಸ್ವರ್ಗಸ್ಥನಾದ. ಇದು ಮಧ್ಯಮ ವರ್ಗ, ಸ್ವಲ್ಪ ಒಳ್ಳೆ ಹೆಸರಿದ್ದವಾಗ ಹೆಸರು ಕೆಡಿಸ್ಕೊಂಡವ ಸತ್ರ. ಹ್ಞೂ, ಸಟ್ಟದ ಮತ್ತ ನೆಗದು ಬಿದ್ದ ನೋಡು, ನೋಡ್ಯಾನ ಅದನ್ನು ನಾನು ಯಾವ ನೆಗೆಯೋದು ಅನ್ನಂಗೆ ಹೇಳ್ತಾನೆ, ನೆಗದು ಬಿದ್ದ ಮತ್ತ. ಹಾಂ, ಯಾವಾಗ ನೋಡಿರಿ ತಂದೆ ನಿಗರಿಕೊಂಡ ಏನಲ್ಲಿ ಮುಂದೆ ನಿಂತಿದ್ದೆ ನೀನು ಅನ್ನಂಗು ಹೇಳ್ತಾ ನೋಡ್ರ, ಯಾಕೆ ಮಾತೃಭಾಷೆ ಬೇಕಾದ ಹೇಳ್ಬೋದಾತ ಮತ್ತ. ಹೊಗೆ ಹಾಕ್ಸ್ಕೊಂಡ ಬೆಂಗಳೂರು ಕಡೆ ಹೊಗೆ ಹಾಕ್ಸ್ಕೊಂಡ. ಹಾಂ, ಘಟಕಂದ ನೋಡಿ, ಶಬ್ದ ಕೇಳ ನೋಡು. ಹಾಂ, ಶಬ್ ಶಬಾಷ್ ಮತ್ತೆ ಟಿಕೆಟ್ ತೊಗೊಂಡ ಯಾರ ಕಂಡಕ್ಟರ್ ಪೈಕಿ ನೋಡು, ಟಿಕೆಟ್ ತೊಗೊಂಡ ಘಟಕಂದ ನೆಗದು ಬಿದ್ದ ಡ್ಯಾಮ್ ಅಂದ ಅಂತ ಒಂದು ಐತೆ ಅವ. ಹ್ಞೂ, ಯವ್ವ ನೀವು ಹೆಣ್ಮಕ್ಳು ಮಾತ್ರ ಇದನ್ನು ಬಳಸ್ಬೇಡ್ರಮ್ಮ, ಅನಾಹುತ ಇವು. ಸಾಯಂಕಾಲ ಆಯ್ತು ಅಂದ್ರೆ ಸೊಸಿ ಗೆಳತಿ ಆಕಿನ ಮಾತಾಡ್ಸಕ್ಕೆ ಮನೆಗೆ ಬರ್ತಾಳ್ರಿ, ಪಾಪ ಇದು ಅತ್ತಿ ಹೊರಗೆ ಬಂದು ಕುಂದಿರ್ತೈತವ. ಯಾಕವ ನೀನು ಸೊಸಿ ಗೆಳತಿ ಬಂದ್ಗಳಿಗೆ ಹೊರಗೆ ಬಂದು ಕುಂದಿರ್ತೀವಿ? ಯವ್ವ ನನ್ನ ಅಡ್ಕೊಂತಾವ, ಅಲ್ಲಿ ಕುಂತು ಕೇಳಲಾರಿ ನಾನು, ಅದಕ್ಕೆ ನಾನು ಹೊರಗೆ ಬಂದು ಕುಂದಿರ್ತೀನಿ ಅಂತ. ಪಾಪ ಹಂಗೆ ಅದು ಹೊರಗೆ ಬಂದು ಕುಂತಿತ್ತು, ಸೊಸಿ ಸೊಸಿ ಗೆಳತಿ ಮಾತಾಡೋಕತ್ತಿದ್ರು. ಐದೇನ ಎಂಟು ವರ್ಷದ ಒಂದು ಹುಡುಗಿತ್ತು, ಅವ್ರ ಮುಂದೆ ಬಂದು ಅವ್ರ ಅಜ್ಜಿ ಮುಂದೆ ನಿಂತು, ಅಜ್ಜಿ ನಿಂಗೆ ಡಮ್ಮ ಅನ್ನಕ್ಕೆ ಬರೆಯಲ್ವಾ ಅಂತ. ಏಯ್, ಪಟಾಕಿ ಹಾರಿಸ್ಬೇಕಾಗಿತ್ತಾನ, ಬಾಯಲ್ಲಿ ಡಮ್ ಅನ್ನಂಗಲ್ಲ, ಪಟಾಕಿ ಹಾರಿಸ್ಬೇಕಾ, ದುಡ್ಡು ಬೇಕಾ, ಪಟಾಕಿ ಸೇತು ಅಂತ. ನೀನು ಬಾಯಿಂದ ಡಮ್ ಅನ್ನಕ್ಕೆ ಬರಲ್ವಾ? ಬರ್ತದೆ ಎಲ್ಲ ಅನ್ನು ಡಮ್ ಅಂತ. ಅದು ಮುದುಕಿ ಪಾಪ ಯಾಕೆ ಹಿಂಗೆ ಕೇಳ್ತಿ ಅಂದ್ರೆ ಹೇಳ್ತು, ಒಳಗಡೆ ಅಮ್ಮ ಅವ್ರ ಫ್ರೆಂಡ್ಗೆ ಹೇಳ್ತಿದ್ದಾರೆ ನಮ್ಮ ಅತ್ತೆ ಡಮ್ ಅಂತಲೇ ಇಲ್ಲ. ಯವ್ವ ಕನ್ನಡ ಭಾಷೆ ಅಂದರೆ ಸಲೀಸು ತಿಳ್ಕೊಬಾರ್ರಿ, ಇಂಗ್ಲೀಷ್ನಿಗಿಂತ ಕಷ್ಟ ಐತೆ. ಹಾಂ, ಒತ್ತಕ್ಷರ ಎಲ್ಲದಾವ ಇಂಗ್ಲೀಷ್ನೇ ನಿಮಗೆ, ಥ ತ ಹಿಂಗೆ ತ ದೊಡ್ಡ ಥಕ ಥ ತಕ ಥೈ ಅಂತ ಬರಿಬೇಕಾದ್ರೆ ಈ ತ ಹಾಕಂಗಿಲ್ಲ. ಕನ್ನಡ ಭಾಷೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸೇ, ಪುಣ್ಯ ಮಾಡೀವಿ, ಮಾತೃಭಾಷೆ ನಮ್ಮದದು, ಹುಟ್ಟುತ್ತೇನೆ ಕಲಿತೀವಿ. ಬೇರೆಯವ್ರು ಈ ಹಿಂದಿ ಮರಾಠಿ ತೆಲುಗಿನವ್ರು ಯಾಕೆ ಕನ್ನಡ ಕಲಿಯೋಕೆ ಆಗವಲ್ತಂದ್ರೆ ಹೊಳ್ಳವಲ್ತು ಬಾಯಿ, ಅಕ್ಷರ ಬರೆಯೋಕೆ ಬರವಲ್ತು ಅವರಿಗೆ. ಹಾಂ ಹಾಂ, ಎಷ್ಟು ಕಷ್ಟ ಐತೆ ನಮ್ಮ ಕನ್ನಡ ಕಲಿಯೋದು. ಕಕ್ ಕ ಒತ್ತೈತೆ, ಚಕ್ ಚ ಒತ್ತೈತೆ, ಕಕ್ ಕೊಂಬು ಕೊಟ್ರೆ ಕೋ ಹಾಕೈತೆ, ಚಕ್ ಚೊಂಬು ಕೊಟ್ರೆ ಚೋ ಆಗಂಗಿಲ್ಲ, ಹೌದಲ್ಲ ಅಂತ. ಹಾಂ, ಭಾಳ ಕಷ್ಟ ಐತೆ ಅಮ್ಮ ಕನ್ನಡ ಭಾಷೆ. ಪುಣ್ಯ ಮಾಡೀವಿ ನಾವು, ಬೇರೆದವ್ರಿಗೆ ಕನ್ನಡ ಕಲಿಸೋಕೆ ಹೋಗ್ರಿ, ನೀವು ಹೊಯ್ಕೊಂಡ್ರೆ ಬರೋಂಗಿಲ್ಲ ಅವ್ರಿಗೆ ಕನ್ನಡ. ತಕ್ಕ ತೈ ಅಂತ ಬರೀಂದ್ರೆ ತಕ ತೈ ಅಂತ ಬರೀದವ, ತಕ್ಕ ಥೈ ಅಂತ ಬೇರೆ ಬರೀ ದೊಡ್ಡ ಥ. ಥಳಿಸು ಅನ್ನಕ್ಕೆ ಥಳಿಸು ಅನ್ನಂಗಿಲ್ಲ, ಥಳಿಸು, ಹೌದಾ? ಹೆಂಗದ ರೀ ಮಹಾಪ್ರಾಣ ಅಲ್ಪಪ್ರಾಣ ಸ್ವರ ವ್ಯಂಜನ ಇಲ್ಲಿ ಸ್ವಾಮಿರಾವ್ ಪಾಠ ಮಾಡಿದವರಿದ್ದಾರೆ, ಕೇಳ್ರಿ ಅವ್ರನ್ನ. ಕನ್ನಡ ಅತ್ಯಂತ ಕಠಿಣ ಭಾಷೆ, ನಾವು ಹುಟ್ಟಾದನ್ನ ಕೇಳೀವಿ ಮಾತಾಡ್ತೀವಿ, ಸುಲಭ ಇಲ್ಲದು.
ಆಮೇಲೆ ಯಾವ ಶಬ್ದಕ್ಕೆ ಏನಂತಾರದ ದೊಡ್ಡ ನಾಲೆಡ್ಜ್ ಅದು. ನಾನೊಂಬ ಈ ನಾನು ಭಾಷಣ ಮಾಡೋಕೆ ಹೋದ್ರೆ ಡೆಲ್ಲಿ ಇವತ್ತು ಯಾರು ಪರಿಚಯ ಮಾಡಲಿಲ್ಲ, ಮಹಾಮನಿನ ಎಲ್ಲರೂ ಪರಿಚಯ ಮಾಡಿಕೊಟ್ಬಿಟ್ರು. ಕೆಲವು ಊರಾಗ ನಮ್ಮ ಪರಿಚಯ ಮಾಡಿ ಕಾಲೇಜ್ ಬೇಕು ಆ ಭಾಷಣಕ್ಕೆ ಹೋಗ್ತಿದ್ದೆ. ಈ ಕಾಲೇಜ್ಗೆ ಹೋಗೋದು ಬಿಟ್ಟಿನಿ, ಬರೀ ಸಾರ್ವಜನಿಕ ಸಮಾರಂಭಿಗೆ ಕಾಲೇಜ್ ಹೋಗಿನಿ ರೀ. ಸರ್ ನಿಮ್ಮ ಪರಿಚಯ ಭಾಷಣ ಮಾಡೋದಕ್ಕೆ ಒಬ್ಬ ಕವಿ ಬರ್ತಾ, ನಾವು ನಿಮ್ಮ ಡಿಟೇಲ್ಸ್ ಕೊಡ್ರಿ ಅಂದರು. ಸರಿಯಪ್ಪ, ಅವ ಕವಿ ಬಂದನು ರೀ. ಸರ್ ನಿಮ್ಮ ಬಯೋಡಾಟಾ ಇದ್ರಿ ಕೊಡ್ರಿ ಸರ್ ಓದ್ತೀನಿ ಅಂದ. ನಾನು ಅವಾಗ ಇನ್ನೂ ಅಷ್ಟು ಫೇಮಸ್ ಇದ್ದಿಲ್ಲ, ಬಯೋಡಾಟಾ ಮಾಡಿಸಿದ್ದಿಲ್ಲ. ಇಲ್ಲಪ್ಪ ನನ್ನ ಹತ್ರ ಬಯೋಡಾಟಾ ಇಲ್ಲ, ಹೇಳ್ತೀನಿ ಬರ್ಕೋ ಅಂತ. ಓ ಹೌದಾ ಸರ್ ಅಂತ ಆ ಶಾಲೆ ಕನ್ನಡ ಮಾಸ್ತರ್ ಬಂದು, ಸರ್ ನಮ್ಮ ಹತ್ರ ಒಂದು ಫಾರ್ಮ್ ಇದೆ, ಅದರಲ್ಲಿ ಮುಂದೆ ಫಿಲಪ್ ಮಾಡಿಕೊಟ್ಬಿಡಿ ಸರ್, ಅವ್ನು ಫಿಲಪ್ ಮಾಡ್ಕೊಳ್ತಾನೆ, ಕವಿ ಇದ್ದಾನೆ ಅದನ್ನು ಓದ್ತಾನೆ. ಸರಿ ಫಾರಮ್ ತಂದು ಕೊಟ್ಟರೆ, ಹಾಂ ನೋಡಿದೆ, ಹೆಸರು ಹುಟ್ಟಿದ ಇಸ್ವಿ ಜನನ ಎಲ್ಲ ಇತ್ತು. ಅವ ಬರ್ಕೊಳಕ್ಕೆ ಕುಂತ. ಸರ್ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಗಂಗಾವತಿ ಪ್ರಾಣೇಶಪ್ಪ. ಓಕೆ ಸರ್, ಗಂಗಾವತಿ ಪ್ರಾಣೇಶ. ಸರ್ ಊರು ಸರ್? ನೋಡಿ ಗಂಗಾವತಿ ಮುಂದೈತೆ. ಹಾಂ ಓ ಗಂಗಾವತಿ ಪ್ರಾಣೇಶ್. ಓಕೆ ಸರ್. ಸರ್ ನಿಮ್ಮ ವಿದ್ಯಾಭ್ಯಾಸ? ಸರ್ ಬಿಕಾಮ್. ಸರ್ ನಿಮ್ಮ ಜನನ? 8961. ಥ್ಯಾಂಕ್ ಯು ಸರ್. ಸರ್ ಮರಣ? ಹಾಂ ಮರಣ ಎಲ್ಲ ಎದುರ ಕೂತೀನಿ ಅಲ್ಲೇ ಊದ್ಸ್ಕೊಳ್ಳಂಗ. ಸರ್ ಇದರಲ್ಲಿ ಇದೆ ಸರ್ ತುಂಬ್ಕೋಬೇಕು. ಎಲ್ಲಿ ನೋಡ್ತೀನಿ ರೀ? ಹೆಸರು ಜನನ ಮರಣ ಉದ್ಯೋಗ ಅಂತ ಎಲ್ಲ ಅದ ರೀ. ಕೇಳಿದೆ ಪ್ರಿನ್ಸಿಪಲ್ ಏನು ರೀ? ಸರ್ ಎಲ್ಲ ಇಲ್ಲಿ ಇಂದಿರಾ ಗಾಂಧಿ ಪುಣ್ಯತಿಥಿ, ರಾಜೀವ್ ಗಾಂಧಿ ಪುಣ್ಯತಿಥಿ, ನೆಹರು ಜಯಂತಿ ಇಂಥವೆಲ್ಲ ಮಾಡ್ತಿವಲ್ಲ ಸರ್, ಗಾಂಧಿ ಜಯಂತಿ ಇವೆಲ್ಲ, ಅದಕ್ಕೋಸ್ಕರ ಹಿಂಗೆ ಪ್ರಿಂಟ್ ಮಾಡಿಸಿವಿ ಸರ್. ಅಪ್ಪ ಬದುಕಿದತ್ಗೆ ಅಂಬರೀಷ್ ಇರಲಿಲ್ಲ ಅದನ್ನು ಬಿಡಲಿಲ್ಲ ರೀ. ಅವ ಮುಂದೆ ಕುಂತಾನೆ, ಮರಣ ಹೇಳ್ರಿ ಅಂತಂದ. ಇನ್ನೂ ಆಗಿಲ್ಲ ಅಂತ ಬರ್ಕೊಳ್ಳಲ್ಲ, ಏ ಅದರ ಕುಂತೀನಿ ಊದ್ಸ್ಕೊಳ್ಳಂಗ. ಮರಣ ಇನ್ನೂ ಆಗಿಲ್ಲ ಅಂತ ಬರ್ಕೊಂಡ್ರಿ ಅವ. ಆಮೇಲೆ ಮುಂದೆ ನೀವು ಎಷ್ಟು ಊರು ಅಡ್ಡಾಡಿರಿ ಎಲ್ಲ ಬರೆದು. ಸರ್ ನಿಮ್ಮ ಹವ್ಯಾಸ ಏನು ರೀ ಅಂದ. ಏಯ್ ಅನ್ನಬಾರ್ದು, ಹ ಅ ಬೇರೆ ಹ ಬೇರೆ, ಅನ್ನ ಹಿಗ್ಗು ಹಬ್ಬ ಇಲ್ಲಿ ಅನ್ಬೇಕು ಅಲ್ಲಿ ಹ ಅನ್ಬೇಕು, ಇದು ಕನ್ನಡದ ವೈಶಿಷ್ಟ್ಯ. ಹೌದಾ? ಫೆಸ್ಟಿವಲ್ ಅಂದ್ಬಿಟ್ರೆ ಆತು ಇಂಗ್ಲೀಷ್ನಾಗ. ನಮ್ಮಲ್ಲಿ ಹಬ್ಬ ಬೇರೆ, ಹಬ್ಬ ಬೇರೆ, ಕಬ್ಬ ಬೇರೆ. ಹೌದಾ? ದಿಬ್ಬ ಬೇರೆ. ಹೌದಾ? ಅವನು ಸರ್ ಸರ್ ಅ ನಾವು ಹಕ್ಕೆಲ್ಲ ಅನೇ ಅಂತೀವಿ ಸರ್. ಅದೊಂದು ಟ್ರೆಂಡ್ ಇತ್ತು ರೀ, ಬೈದು ಬೈದು ಬಿಡಿಸಿದ್ವಿ ನಾವು ಬೆಂಗಳೂರು ಟಿ ವಿ ಅವರಿಗೆ. ಏನಂತಿದ್ರಿ ಅವರು? ಹಕ್ಕೆಲ್ಲ ಹ ಹೆಣ್ಮಕ್ಳು ಅನೌನ್ಸ್ ಮಾಡ್ತಿದ್ರು. ಹಿಂದೂ ಉಗಾದಿ ಹಬ್ಬ ನೋಡ್ರಿ, ಹಿಂದೂ ಉಗಾದಿ ಹಬ್ಬ ಅಲ್ಲಿ ಹ ಅಂತಾರ್ರಿ. ಹಿಂದು ಉಗಾದಿ ಹಬ್ಬ ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗೋ ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಆದರ ಆತಿಥ್ಯಕ್ಕೆ ಹೆಸರುವಾಸಿ ಆದವು. ಅಪ್ಪ ನಮ್ಮವ್ವ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಲಾರ್ದು, ಎಲ್ಲಿ ಹಾಕಲಾರ ಅಲ್ಲಿ ಹಾಕ್ತಾಳವ. ಆದ್ರವ ಹಾದ್ರಲ್ಲ ಅದು, ಆಕೆಗೆ ಆದ್ರಕ್ಕೂ ಹಾದ್ರಕ್ಕೂ ವ್ಯತ್ಯಾಸನೂ ಗೊತ್ತಿಲ್ಲ. ಹಾಂ ಆದ್ರ ಮಾಡ್ತಾ ಹಾದ್ರ ಮಾಡೋದೇನು ಸರ್ ಅಂತಾಳ. ಹಾಂ ಅವನು ಅಂತವನ ಲೇ ಹವ್ಯಾಸ ಅಲ್ಲೇ ಅದು. ನಾನು ಹೇಳಂಗಿಲ್ಲ ಹವ್ಯಾಸ. ನಿಮ್ಗೇನು ಹವ್ಯಾಸ ನೋಡಪ್ಪ? ತಬಲ ಕೊಡಲು ಸ್ವಲ್ಪ ಬಾರಿಸ್ತೀನಿ ನಾನು, ಅದು ನನ್ನ ಹವ್ಯಾಸ. ಓದೋದು ತಬಲ ಕೊಡಲು ಏನು ಸರ್ ಇಷ್ಟು ಮಾತಾಡ್ತದೆ? ತಬಲ ಕೊಡಲು ಬೇರೆ ಬಾರಿಸ್ತೀರಿ, ನಾನು ಹೇಳ್ತೀನಿ ಸರ್. ಹವ್ಯಾಸ ಅನ್ನಬಾರ್ದು ಮಗನೇ, ಹವ್ಯಾಸ ಹ ಹ. ಆಯ್ತು ಸರ್, ಅಷ್ಟೊತ್ತಿಗೆ ಪ್ರಾಣೇಶ್ವರ ವೇದಿಕೆಗೆ ಬರಬೇಕಂತ ಕೂಯ್ಬಿಟ್ಟು. ನಾನು ರೆಡಿ ಇದ್ದೆ ಅಂದೆ ಸರ್, ನಾನು ಡಿಗ್ರಿ ಸ್ಟೂಡೆಂಟು, ಕವಿ ಇದ್ದೀನಿ, ಕವನ ಬುಕ್ಕೆಲ್ಲ ಬರ್ತೀನಿ ಸರ್, ನಾನು ಸರಿಯಾದ ಶಬ್ದ ಹಾಕ್ತೀನಿ, ನೀವು ಭಯಪಡ್ಬಾರ್ದು ಸರ್, ಹೋಗಿ ಕುಂದ್ರಿ ಅಂತ. ಹೋಗಿ ಕುಂತೀನಿ ರೀ, ಹಿಂಗೆ ಜನ ಒಂದು 4-5 ಸಾವಿರ ಜನ, ಅವರೆಲ್ಲ ನನ್ನ ಭಾಷಣಕ್ಕೆ ಕಾದಿದ್ರು, ಇವನು ನನ್ನ ಭಾಷಣಕ್ಕೆ, ನಾನು ಅವನ ಭಾಷಣಕ್ಕೆ ಕಾದೆ. ಏನು ಬೊಗಳ್ತಾನ ಏನು ಅವನು? ಅವ ಅಷ್ಟ್ರಾಗ ಹೋಗಿ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿ ಬಾಚ್ಕೊಂಡು ಗೀಚ್ಕೊಂಡು ಬಂದು ನಿಂತೀನಿ ರೀ, ಬಂದು ನಿಂತ ನಾನು ಏನಂತ ಕಾದೆ. ಪ್ರಾಣೇಶ್ವರ ಪರಿಚಯ ನನ್ನ ಪಾಲಿಗೆ ಬಂದಿದೆ, ಇದು ನನ್ನ ಧರ್ಮವೂ ಹೌದು ಕರ್ಮವೂ ಹೌದು ಅಂದ. ಎರಡನೇದು ಕರೆಕ್ಟಪ್ಪ ಅಂದ, ಧರ್ಮ ಕರ್ಮ ಜಂಟಿ ಪದ ಅಂತ ತಿಳ್ಕೊಂಡ್ರವ. ಪ್ರಾಣೇಶ್ ಅವರ ಪೂರ್ಣ ಹೆಸರು ಗಂಗಾವತಿ ಪ್ರಾಣೇಶ್, ಇವರ ವಿದ್ಯಾಭ್ಯಾಸ ಬಿಕಾಮ್, ಇವರ ಜನನ 8961, ಮರಣ ಇನ್ನೂ ಆಗಿಲ್ಲ. ಇವರು ಕರ್ನಾಟಕದ 100+ ಊರುಗಳನ್ನ ಸುತ್ತಿದ್ದಾರೆ, ಇವರು ಅನೇಕ ದೇಶಗಳನ್ನ ಸುತ್ತಿದ್ದಾರೆ, ಬಿಜಿ ಸಾಹಿತ್ಯನ ಕುರಿತು ಮಾತಾಡ್ತಾರೆ. ಇವೆಲ್ಲ ಅಲ್ಲದೆ ಇವರಿಗೆ ನಾನು ಹೇಳ್ತೇನೆ ಸರ್, ಸರಿಯಾದ ಶಬ್ದ ಹಾಕ್ತೇನೆ ಅಂತ ಹೇಳಿದ. ನಾನು ಏನು ಹಾಕ್ತಾನೆ ಅಂತ ನೋಡಿದೆ, ಇವರಿಗೆ ಕೊಳಲು ಮತ್ತು ತಬಲಾ ಬಾರಿಸೋ ತಿಂಡಿ ಐತೆ ಅಂದ. ಮೊದಲವ ನಾನು ಹೇಳ ಮುಂದೆ ಚಟ ಅನ್ಲೇನ್ರಿ ಅಂತ ಕೇಳಿದ್ದ ನನ್ನ. ಬ್ಯಾಡಲೇ ಅದು ಕೆಟ್ಟ ಶಬ್ದ ಅನಬಾರ್ದಪ್ಪ ಅದು ಅಂದಿದ್ದೆ. ಇದು ಅವರವು ಇದು. ಹಾಂ ಪ್ರಾಣೇಶ್ವರ ಬರೀ ಮಾತಾಡಿದ್ಲ, ತಬಲ ಮತ್ತು ಕೊಳಲು ಬಾರಿಸೋ ತಿಂಡಿ ಐತೆ ಅಂದ್ಬಿಟ್ಟ. ಮುಗಿತಪ್ಪ ಕನ್ನಡ ಅಂಬೆ ಧನ್ಯಳ ಆದ್ಲ ಅನ್ಕಂಡೆ. ಅದಕ್ಕೆ ಅವತ್ತಿನಿಂದ ನೋಡ್ರಿ, ತಿಂಡಿ ಇಲ್ಲೇ ನಮಗೆ ಬೇರೆ, ಬೆಂಗಳೂರು ಬೇರೆ ತಿಂಡಿ, ಅಲ್ಲೇ ತಿಂಡಿ ಕೊಡೋ ಅಂತಾರೆ. ಏನು ಹೋಗಿ ಅವ್ನು ಮೈ ತುರಿಸ್ಬೇಕಾ ನಾವು? ಹಾಂ ತಿಂಡಿ ನಮ್ಮ ಮಾಮನಿನ ಹಂಗೆ ಅಂತಾರೆ ರೀ, ನಾವು ನಮಗೆ ತಿಂಡಿ ಆಗ್ತದೆ ಅಂತೀವಿ ರೀ, ಅಂದ್ರೆ ತುರಿಕೆ ಆಗ್ತದೆ. ಹೌದಲ್ಲಪ್ಪ, ತಿಂಡಿ ಕೊಡ್ತೈತೆ ಅಂತ ನಮ್ಮ ಮಾಮನಿ, ಎಷ್ಟಕ್ಕೆ ತೊಗೊಂಡೆಪ್ಪ ಅಂತ ನಾವು ಕೇಳಿದ್ವಿ. ಹ್ಞೂ ಹೌದಾ? ಯಾದಗಿರಿ ಭಾಷೆನೇ ಬೇರೆ, ನಮ್ಮ ಗುಂಡಣ್ಣ ಡಿಗ್ಗಿಗೆ ಜಗ್ಗ ನಾವು ಸತಾಸ್ತಿರ್ತೀವಿ ರೀ, ಇಲ್ಲಿ ಭಾಷೆನೇ ಬೇರೆ, ಇಲ್ಲಿಯ ವೈಚಿತ್ರ್ಯಗಳೇ ಬೇರೆ ಸ್ನೇಹಿತರೆ. ಅದಕ್ಕೆ
ಕನ್ನಡ ಸಲೀಸು ಇಂಗ್ಲೀಷ್ ಕಲಿಬೇಕು ನಾವು ಹಿಂದಿ ಕಲಿಬ ಎಷ್ಟೆಷ್ಟು ಹಿಂದಿ ಒಳಗೆ ಬೇಕಾದಷ್ಟು ಹಾಸ್ಯ ಅವರು ಸಿಂಗಲ್ ಲೈನರ್ ಅಂತ ಅದಾವೆ. ಹಾಂ, ಕನ್ನಡದಲ್ಲೂ ಕೂಡ ಹಾಗೆ ಇದೆ ಸ್ನೇಹಿತರೆ, ಕನ್ನಡವನ್ನು ಶ್ರದ್ಧೆಯಿಂದ ಕಲೀರಿ ಅಂತ. ಇಲ್ಲಿ ಕೆಲವು ಅನೇಕ ಸೆಂಟೆನ್ಸ್ಗಳಿದ್ದೀನಿ ಒಂದೇ ವಾಕ್ಯದಲ್ಲಿ ಹಾಸ್ಯ. ಪ್ರಹ್ಲಾದಾಚಾರ್ಯದ ನೋಡ್ಲಾರ್ದ ಹೋದ್ರಿ ಅಂದರೆ ಕಣ್ಣಿದ್ರೂ ವೇಸ್ಟ್ ನಿಮಗೆ. ಹ್ಞೂ, ಹಂಗೈತೆ ಅವ್ರದ್ದು. ಅದಕ್ಕೆ ಅವ್ರನ್ನ ಲಾಸ್ಟ್ ಇಟ್ಟಿವಿ ನಾವು. ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿಯಾಗುತ್ತವೆ. ಹೌದಾ, ಒಪ್ಪಿಗೆಂತೀರಾ? ಕ್ಯಾಲ್ಸಿಯಂ ಇರ್ತವೆ. ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿ, ಅದೇ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟರೆ ಎಲುಬು ಪುಡಿ ಪುಡಿ. ಹೌದಾ ನೋಡಿ, ಅದೇ ವಾಕ್ಯನ ಚೆಂದ ಬರೆಸ್ತಾರೆ. ಹೈವೇಗಳಲ್ಲಿರುವ ಬ್ರಾಂಡಿ ಶಾಪನ್ನು ಮುಚ್ಚಬೇಕು ಅಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾವೆ. ಹೈವೇಗಳಲ್ಲಿರುವ ಬ್ರಾಂಡಿ ಶಾಪ್ ಮುಚ್ಚಬೇಕು. ಹೌದೇ, ಹೌದು ಹೌದು, ಹೈವೇಗಳನ್ನೇ ಮುಚ್ಚಬೇಕು ಅಂತ ಭಾವ ಬ್ರಾಂಡಿ ಶಾಪ್ ಆಮೇಲೆ. ಇದು ಭಾಳ ಚಂದ ಐತಿ, ಗಮನ ಇಟ್ಟು ಕೇಳ್ರಿ. ಕಾವ್ಯ ಇದೆ. ಅವಳೊಬ್ಬ ಸ್ವಪ್ನ ಸುಂದರಿ, ನಡೆದರೆ ನಾಟ್ಯಮಯೂರಿ. ಅವಳೊಬ್ಬ ಸ್ವಪ್ನ ಸುಂದರಿ, ನಡೆದರೆ ನಾಟ್ಯಮಯೂರಿ, ಊರ ಮಧ್ಯದ ಓಣಿಯಲ್ಲಿ ನಡೆದಳ ನಾರಿ. ಕಣ್ಣು ಮುಂದೆ ಚಿತ್ರ ಭಾರಿ ಬಂತಾನ ನಿಮಗೆ? ಹೌದಲ್ಲ. ಆಹಾ, ಧನ್ಯ, ರಾತ್ರಿ ಆಗೈತೆ. ಅವಳು ಸ್ವಪ್ನ ಸುಂದರಿ, ನಡೆದರೆ ನಾಟ್ಯಮಯೂರಿ, ಊರ ಮಧ್ಯದ ಓಣಿಯಲ್ಲಿ ನಡೆದಳ ನಾರಿ. ಕೂಗಿ ಕರೆದಳು, ಪಿನ್ನ ಸೂಜಿ ಡಬ್ಬಣ ಬೇಕನ್ರಿ. ಹೌದಾ, ಹೆಂಗೆ ಕೊಡ್ತಾನೆ ಕವಿ ಪಂಚು. ಹಾಂ, ಹಾಗೆ ಗಂಡಂದ್ರಿಗೆ ಫೋನ್ ಬರ್ತಿರ್ತಾವ್ರಿ. ಹಾಂ, ಗಂಡಂದ್ರಿಗೆ ಬರ್ತಿರ್ತಾವ, ಹೆಣ್ಮಕ್ಳಿಗೆ ಬರ್ತಿರ್ತಾವ. ಕಾಲು ನೋವು ಹೇಗಿದೆ? ಸ್ವಲ್ಪ ವಾಸಿ ಆಗಿದೆ. ಬೆನ್ನು ನೋವು ಹೇಗಿದೆ? ಸ್ವಲ್ಪ ಕಮ್ಮಿ ಆಗಿದೆ. ತಲೆ ನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ಅರ್ಥ ಆಯ್ತು ನೋಡಲ್ಲ ರೀ. ಹಾಂ, ಹೌದಾ. ಹಾಗೆ ಕನ್ನಡ ಭಾಷೆ ಅನ್ನೋದಕ್ಕೆ ಒಂದೊಂದು ಲೈನ್ನಾಗ ರೀ. ಆಗಲೇ ನಾವು ರಾಘವೇಂದ್ರಾಚಾರ್ಯರು ಮಾತಾಡ್ತಿದ್ವಿ, ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ, ಇವರನ್ನು ಹೇಗೆ ಸಮಾಧಾನ ಮಾಡಬೇಕು? ಒಂದು ಉತ್ತರ ಕೊಡ್ಬೇಕು ರೀ. ಕನ್ನಡ ಭಾಷೆ ಸ್ವಾರಸ್ಯ ಹೇಳ್ತೀನಿ ನಿಮಗೆ. ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ, ಏನು ಮಾಡಬೇಕು? ಒಂದೇ ಶಬ್ದ ಹೇಳಬೇಕು. ಕೆದರಿದ ಕೂದಲು ಸಿಟ್ಟಾದ ಹೆಂಡತಿ, ಏನು ಹೇಳ್ಬೇಕು? ಯಾರು ಹೇಳ್ತಾರೆ ನೋಡೋಣ, ಕವಿ ಹೃದಯ ಇರೋರು. ಕೆದರಿದ ಕೂದಲು ಸಿಟ್ಟಾದ ಹೆಂಡತಿ, ಏನು ಮಾಡಬೇಕು? ಬಾಚಬೇಕು. ಇಷ್ಟ ಅರ್ಥ ಆಯ್ತಾ? ಕೂದಲಕ್ಕೆ ಕೆದರಿದ್ರೆ ಏನು ಮಾಡ್ತೀರಿ? ಬಾಚ್ತೀರಿ. ಸಿಟ್ಟಾದ ಮಾಡಿದಿನ ಬಾಚಬೇಕು. ನಮ್ಮಲ್ಲಿ ಬಾಚಬೇಕಾದ್ರೆ ಮೈಸೂರು ಶಬ್ದ ಇಲ್ಲಿ ಒಪ್ಪಿಗೋಬೇಕು, ತೊಬ್ಬಿಕೋಬೇಕಂದ್ರೆ ಸಹಿತ ಗೊಟ್ಟಿಗೆಬೇಕಪ್ಪ ನೀವು ಇಷ್ಟು ಹೊರಟಾಗಿ ಹೇಳಿದ್ರೆ ನಮಗೆ ಅರ್ಥ ಆಗ್ತಿಲ್ಲ. ಹೌದಾ, ಅದಕ್ಕೆ ಸ್ನೇಹಿತರೆ ಹಾಗೆ ಇಲ್ಲಿ ಹಿಂದಿ ಇರೋದ್ರಿಂದ ನಮ್ಮ ಮಹಾಮರಿ ಒಂದು ನೆನಪು ಮಾಡಿದ್ರು. ಇದೊಂದು ಹೇಳಿ ನಾನು ಮಾತನ್ನು ಮುಗಿದು, ಯಾಕಂದ್ರೆ ಬೆಳತನ ಕೇಳ್ತೀರಿ ನಮ್ಗೆ ಗೊತ್ತೈತೆ. ಶಿವರ ಆಗಲೇ 9 ಗಂಟೆ ಆಯಿತು, ನಿಮ್ಮಂಗೆ ನಮಗೂ ಕೆಲಸ ಭಾಳ ಅದಾವೆ ಕಾರ್ಯಕ್ರಮ ಮುಗಿದಿಂದ. ಹಾಂ, ಇಲ್ಲಿ ಆಗಲೇ ನಮ್ಮ ಕೋಗ್ಲಿ ಕೊಟ್ರೇಶ್ ಅವ್ರು ಹಿಂದಿ ಭಾಷೆ ಭಾಳ ಚಂದ ಹೇಳಿದರು. ಈ ನಾವೆಲ್ಲ ಇದೇನು ಹೈದರಾಬಾದ್ ಕರ್ನಾಟಕ ಅಗ್ದಿ ಮುಸಲ್ಮಾನರು, ನಾವು ಅಗ್ದಿ ದೋಸ್ತು. ಅಣ್ಣ ಭಾಷೆಗೂ ಹೆಣ್ಣು ತೆಗ್ನಿಕಲಿಯೆ, ಅವ ಮುಸ್ಲಿಮ್ ಆದರೂ ಇಲ್ಲೇ ಹುಟ್ಟು ಬೆಳೆದಿರ್ತಾನ, ನಮ್ಮ ಜೊತೆಗೆ ಬೆಳೀತಾನ, ನಮ್ಮ ಜೊತೆಗೆ ತಿಂತಾನಂತ ನಮ್ಮ ಜೊತೆಗೆ ಸಾಯ್ತಿರ್ತಾನೆ. ಅವನು ಮುಸ್ಲಿಮು, ಹಿಂದಿ ಮನೆ ಮಾತು ಅನ್ನೋದಕ್ಕೆ ಅವ ಬೇಕಂತ ಇವ ಕನ್ನಡದಾಗ ಹಿಂದಿ ಮಾಡಿ ಹೇಳ್ತಿರ್ತಾನೆ ರೀ. ಅಣ್ಣ ಭಾಷೆಗೂ ಬಸಿರ ಮಾಲಮೈ ಕ್ಯಾ ತುಮೆ ಕ್ಯಾ ಬಾ ಅಂದವ. ಅಣ್ಣ ಭಾಷೆಗೂ ಹೆಣ್ಣು ದೇಖ್ನಿಕಲಿ ಒನ್ನೂರ್ಗೈತ. ಕತ್ಲಂದ್ರೆ ಕತ್ಲ ಬಾ, ಹೆಣ್ಣು ನೋಡಕ್ಕೆ ಬಗಲನ ಹಳ್ಳಿಗೆ ಜಾಯತ ದೇಕ್ ಬಸಿರ. ಕೈಯಾಗ ಕಂದಿಲ್ ನೈ, ಬ್ಯಾಟ್ರಿ ನೈ. ಅಮಾಸಿ ಕತ್ಲ ಬಾ ಬಸಿರ, ಕತ್ಲಂದ್ರೆ ಕತ್ಲ ಬಾ, ಪೈದಲ್ಲ ಚಲ್ರಾತ ಇವು ಉಸ್ ವಕ್ತ ಬಸಿರ. ಕಳ್ಳಿ ಸಾಲ ಮೇ ಕರೆ ಹಾವು ಸಳ 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 ಸಳಗ. ಕತ್ಲ ಅಮಾಸಿ ಕತ್ಲ ಬಾ ಅಂತಾನೆ ಮತ್ತೆ. ಅಮಾಸಿ ಕತ್ಲ ಬಾ, ಕಳ್ಳಿ ಸಾಲ ಮೇ ಕಾವು ಸಳ 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 ಸಗಾಯ. ತೂಕ್ಯ ಕರೆ ಬಾ ಅಂದವು. ಮೈಕ್ಯ ಕರ್ತು ಬಾ, ಭಾಷೆಯಾಗ ಬಡಗಿತ ಬಡಗಿ ತಗೊಂಬೆ ಅನ್ನ ಹತ್ಯ ಹಾವು ಪುಸುಕ್ನೆ ಗುದ್ದ ಮಗ ಗುದ್ದು ಚೋಟಾತ ಬಸಿರ. ಪೂರ ಹಾವು ಅಂದ್ರೆ ನೈ ಗುಸ ಬಾಲ್ ಇತ್ನಸೆ ಬಹಾರ ಬಚ ಮೈ ದೋ ಬಲಸೆ ಬಾಲ ಇವು ಪಕಡ್ಕೆ ನಾಗಪ್ಪಕ್ಕ ಹೊರಗೆಳೆ ನಾಗಪ್ಪ ಹೊರಗಾಕು ಇವು 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 ಅಣ್ಣಲಾಗ ಬಳಿವಡಕ್ಕೆ ಅದು ಹಾಳು ಹಿಡಿಯತ್ತಿ ಕಾಳಿಂಗ್ ಸರ್ಪ್ ಅಂದ್ರೆ ಅದು ಅವ್ ಹೇಳ ನೋಡ್ರಿ. ಇವು 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 ಅಣ್ಣಲಾಗ ತೂಕ್ಯಾಕರೆ ಬಾ, ಮೈಕ್ಯಾ ಕರ್ದು ಬಾ, ಬಾಜುಕ್ ದೊಡ್ಡ ಕಲ್ಲು ಪಡೆಯತ್ತ ಕಲ್ಲು ತೊಗೊಂಡೇಕ್ ನಾಗಪ್ಪ ಹೆಡಿಕು ಮಾರ ಮಾರ್ಯ ಎತ್ತಿ ಹಾಕ ಕಲ್ಲು ನಾಗಪ್ಪ ಬೆನ್ನ ಹತ್ಯ ಮುಜೆ ನಿಮಗೆ ಕುಂಡಿ ಕಲ್ಲೆಸ್ಕೊಂಡು ಓಡ್ಯ. ಹಾ,
ಅದನ್ನು ನೋಡಿ ಓಡಿ ಹೋಗೋದನ್ನು ಸಹಿತ ಎಷ್ಟು ಚೆಂದ ಮಾತಾಡ್ತಾರೆ ನಮ್ಮ ಜನ ಅಂದ್ರೆ ಭಾಷಾ ಸೌಹಾರ್ದ ಕೋಮ ಸೌಹಾರ್ದವನ್ನು ಸಿಟಿಯವರು ನಮ್ಮನ್ನು ನೋಡಿ ಕಲಿಬೇಕ್ರಿ ನಮ್ಮನ್ನು ನೋಡಿ ಕಲಿ ಹೌದಾ ಈ ದೇಶದಲ್ಲಿ ಇವತ್ತು ಪ್ರೀತಿ ಅವಶ್ಯಕತೆ ಇದೆ ಈ ದೇಶದಲ್ಲಿ ಇವತ್ತು ಭಾವನೆಗಳನ್ನು ಹಂಚಿಕೊಳ್ಬೇಕು ಸಾಹಿತ್ಯವನ್ನು ಓದಬೇಕು ದಯವಿಟ್ಟು ನಿಮ್ಮಲ್ಲಿ ಲೈಬ್ರರಿ ಸ್ವಲ್ಪ ಬಲಿಷ್ಠಗೊಳಿಸ್ರಿ ಹಾಂ ನಮ್ಮೂರಾಗ ದವಾಖಾನೆ ಆತ್ರಿ ಅಂದರೆ ದೊಡ್ಡದಲ್ಲ ರೋಗಿಗಳು ಜಾಸ್ತಿ ಆದ್ರೆ ಅಂತ ಅರ್ಥ ಕೆಲವರು ಭಾರಿ ಸಂತ ಏ ನಮ್ಮೂರಾಗ ಜೇಲ್ ಕಟ್ಟಿಸ್ಯಾರ ರೀ ಅಂದ್ರೆ ಮಿಕ್ಕಿ ಬಿಟ್ಟ ತಂತವ ಹ್ಞೂ ಅಲ್ಲಿ ಯಾರು ಹೊತ್ಕೊಂಡು ಹೋಗ್ಬೇಕು ಇವನ್ನ ಇಲ್ಲೇ ಒಯ್ಯಲೆ ಗುಲ್ಬರ್ಗ ತನ ಇಲ್ಲಿ ಜಗ್ಗಾಗ್ಯವ ಜೇಲ್ ಆದ್ರೆ ಹಿಗ್ಗೆ ಪಡಬಾರ್ದು ಪೊಲೀಸ್ ಸ್ಟೇಷನ್ ಆದ್ರೆ ಹಿಗ್ಗೆ ಪಡಬಾರ್ದು ಪೊಲೀಸ್ ಸ್ಟೇಷನ್ ಅಂತ ನಮ್ಮೂರಾಗ ಅಂದ್ರೆ ಕಳ್ಳರು ಹೆಚ್ಚಾಗ್ಯಾರ ಮಗನೇ ಅಂತ ಹಾಂ ನಮ್ಮೂರಾಗ ಸಾಲ ಹೆಚ್ಚಾದ ಅನ್ಬೇಕು ಗುಡಿ ಗುಂಡಾರ್ಗಳು ಹೆಚ್ಚಾದ ಅನ್ಬೇಕು ಲೈಬ್ರರಿ ಹೆಚ್ಚಾದ ಅನ್ಬೇಕಾಗ್ಲಿ ಏ ನಮ್ಗೆ ಇನ್ನೊಂದು ಎರಡು ಪೊಲೀಸ್ ಸ್ಟೇಷನ್ ಬೇಕು ರೀ ಹ್ಞೂ ನಮಗೊಂದು ಬಾಂಬ್ ಕಾರ್ಖಾನೆ ಬೇಕು ನಮ್ಮ ಊರಿಗೆ ಒಂದು ಕೇಳಿದ್ರು ಕೇಳಿದ್ರೆ ಮುಂದೆ ಹೌದಾ ಸ್ನೇಹಿತರೆ ಹಾಂ ಅದಕ್ಕೆ ಜೀವನದಲ್ಲಿ ನೋಡ್ರಿ ಇವತ್ತು ಎಲ್ಲ ವರ್ಗದವರು ಎಲ್ಲ ಪಾರ್ಟಿಯವರು ಬಂದಿರಿ ನಮ್ಮ ಕಾರ್ಯಕ್ರಮಕ್ಕೆ ಹಾಂ ಭೇದ ಭಾವ ಇಲ್ಲ ನಗು ಎಲ್ಲರಿಗೂ ಬರ್ತೈತೆ ಎರಡೇ ಎರಡು ಎಲ್ಲರಿಗೂ ಬರೋದು ಒಂದು ನಗು ಒಂದು ಅಳು ಕಣ್ಣಾಗಿಂದ ನೀರು ಬರ್ತವ ಬಾಯಿಯಿಂದ ನಗು ಬರ್ತೈತಿ ಇವು ಇರೋವರೆಗೂ ಮನುಷ್ಯರಲ್ಲಿ ಜಾತಿ ಧರ್ಮಗಳಿಲ್ಲ ನಕ್ಕವನೇ ಗೆದ್ದವ ಇವತ್ತು ನಕ್ಕೀರಿ ಇವತ್ತಿನ ಮಟ್ಟಿಗೆ ಗೆದ್ದಿಲ್ಲ ಸದಾ ನಗನಗ್ತಾ ಇರ್ರಿ ಅಂತ ಹೇಳ್ತಾ ಮಹಾಮನಿ ತಮ್ಮ ತಾಯಿಯವರ ನೆನಪಿಗಾಗಿ ಈ ಕಾರ್ಯಕ್ರಮ ನಿಜಕ್ಕೂ ನಾವು ಇಷ್ಟು ಕಡೆ ಅವನಿದ್ದಾನ ಅಂತ ಹೇಳಂಗಿಲ್ಲ ರೀ ನಾವು ಇಷ್ಟು ಕಡೆ ನಾವು ಕಾರ್ಯಕ್ರಮಕ್ಕೆ ಹೋಗೀವಿ ಈ ಪರಿ ಜನಸಂಖ್ಯೆ ಅಲ್ಲಿ ಸೇರಂಗಿಲ್ಲ ಎಷ್ಟೈತಿ ಇವತ್ತಿದ ನೋಡಿ ಎಲ್ಲಿ ನೋ ಎಲ್ಲಿ ನಿಂತಿರಿ ಹೆಂಗೆ ಅಂತೀರ ಹಂಗೆ ಬೇರೆ ಕಾರ್ಯಕ್ರಮ ಏ ಸೇರಿಲ್ಲಪ್ಪ ಹೆಂಗೆ ಕುಂದಿರ್ಬೇಕು ಗುಡಾರಿರಲಿಲ್ಲ ಮಾಡ್ತಿರ್ತಾರೆ ಇಲ್ಲಿ ಎಲ್ಲಿ ಕುಂತಾರೋ ಎಲ್ಲಿ ನಿಂತಾರೋ ಚೇರ್ ಹಿಡಿದವ್ರು ಪುಣ್ಯವಂತರು ಇನ್ನು ಕೆಳವ್ರು ಕೆಳಗೆ ಕುಂತಾರ್ರಿ ಎದ್ದಿಂದ ಹಿಂದೆ ನೋಡ್ಕೊಂಡ್ರೆ ಅಂದ್ರೆ ಎದ್ರ ಮ್ಯಾಗ ಕುಂತಿದ್ರು ಅಂಬೋದು ಅವ್ರಿಗೆ ಗೊತ್ತಿರಂಗಿಲ್ಲ ನೋಡ್ಕೊಂಡಿಂದ ಗೊತ್ತಾಗ್ಬೇಕು ಆದರೂ ಲಕ್ಷ ಇಲ್ದಂಗೆ ಕುಂತಾರ ಅಂದ್ರೆ ಅದಕ್ಕೆ ನಾವು ಹೊಣೆಯಲ್ಲ ನೋಡ್ಕೊಂಡು ಕುಂದಿರ್ಬೇಕಾಗಿತ್ತು ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ